क्वेश्चन नोट डाउन हो गया देख इसका। So which term of the AP 121, 170, 130 and so on is first negative term on the negative. So again put it the first term 121 now. 170 meter next to 130 meter. Okay. So common difference is for the 170 and 121 under. It's for the 170 minus 121. Minus 4. So you left for the difference so minus 4. Okay na. Next term bandre minus 4 maadbeku is barutte minus sorry 109 barutte avadalva minus 4 tane correct idya 121 170 130 correct 130 ne barutte and so on idara ಇದೇನಾಗ್ತಿದೆ ಎಪಿ ಡಿಕ್ರೀಸಿಂಗ್ ಇನ್ಕ್ರೀಸಿಂಗ್ ಡಿಕ್ರೀಸ್ ಆಗ್ತಾ ಇದೆ ಸೊ ಡಿ ನೆಗೆಟಿವ್ ಇದೆ ಇಲ್ಲೇ ಗೊತ್ತಾಗುತ್ತೆ ಕ್ಲಿಯರ್ ಆಗಿ ಸೊ ಇದು ಫೈನಲ್ ಟರ್ಮ್ಗೆ ಹೋಗ್ತಾ ಹೋಗ್ತಾ ನೆಗೆಟಿವ್ ಟರ್ಮ್ಸ್ ಬರುತ್ತೆ ಮುಂದೆ ಹೌದಲ್ವಾ ಕೊನೆಗೆ ಮುಂದೆ ಹೋಗ್ತಾ ಹೋಗ್ತಾ ಬಂದು 20 ಟರ್ಮ್ಸ್ ಆದ್ಮೇಲೆ ಒಂದು 50 ಟರ್ಮ್ಸ್ 15 ಟರ್ಮ್ಸ್ ಆದ್ಮೇಲೆ ಅಥವಾ ಎಲ್ಲೋ ಒಂದ್ ಕಡೆ ಬರುತ್ತೆ ಫಸ್ಟ್ ಗೆ ಒಂದು ನೆಗೆಟಿವ್ ನಂಬರ್ ಬರುತ್ತೆ ಅದ್ರ ಮುಂದಂತೂ ನೆಕ್ಸ್ಟ್ ಎಲ್ಲ ನೆಗೆಟಿವ್ ನಂಬರ್ಸ್ ಬರ್ತಾವೆ ಹೌದಲ್ವಾ ಅರ್ಥ ಆಗ್ತಿದ್ಯಲ್ವ ಸೊ ಈಗ ಫಸ್ಟ್ ನೆಗೆಟಿವ್ ಟರ್ಮ್ ಬರುತ್ತಲ್ವಾ ಅದ್ ಎಷ್ಟನೇ ಟರ್ಮ್ ಅಂತ ಕೇಳಿದ್ದೆ ನಮಗೆ ಇದೇ ಕ್ವಶನ್ ಅರ್ಥ ಆಗ್ತಿದ್ಯಾ ಫಸ್ಟ್ ನೆಗೆಟಿವ್ ಟರ್ಮ್ ಮುಂದೆ ಎಲ್ಲೋ ಒಂದ್ ಕಡೆ ಬರುತ್ತೆ ನೀವು ಹೀಗೆ ಕಂಟಿನ್ಯೂ ಮಾಡ್ತಾ ಹೋದ್ರೆ ಅದು ಮ್ಯಾನ್ಯಲಿ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ ಸುಮಾರ್ ಟರ್ಮ್ಸ್ ಆಗುತ್ತೆ ಮೇ ಬಿ ಒಂದು 20-30 ಆಫ್ಟರ್ ಏನೋ ಬರ್ಬೋದು ಅಂತ ಅನ್ಕೋಬಹುದು ನಾವು ಹೌದಲ್ವಾ 20-15 ಆಫ್ಟರ್ ತಕ್ಕ ಬರುತ್ತೆ ನೀವೇನ್ ಮಾಡ್ಬೇಕು ಫಾರ್ಮುಲಾ ಯೂಸ್ ಮಾಡಿ ಕೂಡ ಸೊ ಈಗ ನೆಕ್ಸ್ಟ್ ಎಲ್ಲೋ ಒಂದ್ ಕಡೆ ಬರುತ್ತೆ ಅಂತ ಅಂದ್ರೆ ಈಗ ಅದನ್ನಿ ಎಂತ್ ಟರ್ಮ್ ಅಂತ ಅನ್ಕೊಳ್ತೀನಿ ಓಕೆ ಎಂತ್ ಟರ್ಮ್ ಅಂತ ಅನ್ಕೊಳ್ತೀನಿ ಆ ಎಂತ್ ಟರ್ಮ್ ಅಂತ ಅಂದ್ರೆ ಎನ್ ಆಗ್ತದೆ ಈ ಟರ್ಮ್ ಏನಾಗ್ಬೇಕು ಈಗ ನನಗೆ ನೆಗೆಟಿವ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಓಕೆ ಎನ್ ಏನೋ ಅನ್ಕೊಳ್ತಿಲ್ಲ ಈಗ ಇದು ನೆಗೆಟಿವ್ ಆಗಿದೆ ಅಂತಂದ್ರೆ ನಾವು ಇಸಿ ಕೊಟ್ಟು ನೆಗೆಟಿವ್ ಅಂತ ತಗೊಂಡ್ರೆ ಏನ್ ತಗೋಬೇಕು ಅಂತ ಗೊತ್ತಾಗತ್ತೆ ಅರ್ಥ ಆಯ್ತಾ ಅದಕ್ಕೋಸ್ಕರ ಒಟ್ನಲ್ಲಿ ಈ ಟರ್ಮ್ ಏನಾಗುತ್ತೆ ನಮಗೆ ನೆಗೆಟಿವ್ ಆಗುತ್ತೆ ಅದನ್ನ ಇನ್ಇಕ್ವಾಲಿಟಿ ಒಳಗಡೆ ಮೆನ್ಷನ್ ಮಾಡ್ ಓಕೆ ನೆಗೆಟಿವ್ ಅಂದ್ರೆ ಏನಂತ ಹೇಳ್ಬೋದು ಇದನ್ನ ನಾವು ಲೆಸ್ ದ್ಯಾನ್ ಮತ್ತೆ ಗ್ರೇಟರ್ ದ್ಯಾನ್ ಸಿಂಬಲ್ಸ್ ಯೂಸ್ ಮಾಡ್ಕೊಂಡು ಹೇಳ್ಬೋದು ನೆಗೆಟಿವ್ ಅಂದ್ರೆ ಲೆಸ್ ದ್ಯಾನ್ 0 ಅಂತ ಮೀನ್ ಈ ಕ್ಲೂನ ಬಳಸಿಬಿಟ್ಟು ನೀವೇನ್ ಮಾಡ್ಬೇಕು ಎನ್ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಫೈಂಡ್ ಔಟ್ ಮಾಡ್ಬೋದು ಆ ಹಿಂಟ್ ನಿಮಗೆ ಬ್ರಾಕೆಟ್ ಒಳಗಡೆ ಕೊಟ್ಟಿದ್ದಾರೆ ಅವನು ಇದು ಎಕ್ಸಾಮ್ ಅಲ್ಲಿ ಮೇ ಬಿ ಕೊಡದೇ ಇರಬಹುದು ಸೊ ನೀವು ನೆನ್ಪಿಟ್ಕೊಂಡು ಮಾಡ್ಬೇಕು ಗೊತ್ತಾಯ್ತಾ ಸೊ ಈಗ ಫಸ್ಟ್ ಆ ಗಿವನ್ ಏನ್ ಇದೆ ಅಲ್ವಾ ಅದನ್ನ ತಗೊಳ್ತಾ ಇದ್ದೀನಿ ನಾನು ಮೈನಸ್ 121 is equal to minus 4. So next line, one small assumption here by you. Andre naanu nth term anadu first negative term anadu nth term anta anukondiddu. Okay? Let an be the first negative is equal to ಬಂದಾಗ ಈ ತರ ಬಂದಿದೆ ಅಷ್ಟೇ ನಮ್ಮ ಈಕ್ವೇಶನ್ ಅಲ್ಲಿ ಈ ತರ ಆಗುತ್ತೆ ಮುಂದೆ ಓಕೆನಾ ಸೊ ಈ ತರ ಇದ್ರೆ ಅದನ್ನ ಇನ್ಇಕ್ವಾಲಿಟೀಸ್ ಅಂತ ಹೇಳಿ ಕರಿತೀವಿ ಸೊ ಇದು ನಿಮಗೆ ಹೊಸ ವರ್ಡ್ ಆಗಿರ್ಬೋದು ಬಟ್ ಅದು ಕೂಡ ಎಲ್ಲೊಂದ್ ಕಡೆ ಬಂದಿರುತ್ತೆ
ವರ್ಡ್ ಅನ್ನು ಕೇಳಿರ್ತೀರಾ. ಇದರ ಮೇಲೆ ಒಂದು ಚಾಪ್ಟರ್ ಇದೆ ನೆಕ್ಸ್ಟ್ ಕಂಪ್ಯೂಟರ್ ಬರುತ್ತೆ ಲೀನಿಯರ್ ಇನ್ಕ್ವಾಲಿಟೀಸ್ ಅಂತ, ಅಲ್ಲಿ ಇನ್ನೂ ಸ್ಟಡಿ ಮಾಡುತ್ತೆ. ಈ ಒಂದು ಪ್ರಾಬ್ಲಮ್ ಅಷ್ಟೇ ನನಗೆ ಯೂಸ್ ಆಗುತ್ತಿದೆ, ನಿಮಗೆ ಅಷ್ಟೊಂದು ತುಂಬಾ ಡೀಪ್ ಆಗಿ ಏನ್ ಬೇಕಾಗಿಲ್ಲ, ಸ್ಮಾಲ್ ಒಂದು ಐಡಿಯಾ ಅಷ್ಟೇ. ನಾರ್ಮಲ್ ಈಕ್ವೇಶನ್ ಹೇಗೆ ಸಾಲ್ವ್ ಮಾಡ್ತೀವಲ್ವ, ಇನ್ಇಕ್ವಾಲಿಟೀಸ್ ನ ಹಾಗೆ ಸಾಲ್ವ್ ಮಾಡ್ತೀವಿ. ಈಕ್ವೇಶನ್ ಟರ್ಮ್ ನ ಶಿಫ್ಟ್ ಮಾಡೋದಾಗ್ಲಿ, ಓಕೆ ಸಿಂಪ್ಲಿಫಿಕೇಶನ್ ಮಾಡೋದಾಗ್ಲಿ, ಈಕ್ವೇಶನ್ ಹೇಗೆ ಮಾಡ್ತೀರೋ ಇನ್ಇಕ್ವಾಲಿಟೀಸ್ ಹಾಗೆ ಮಾಡ್ಬೋದು. ಗೊತ್ತಾಯ್ತಾ? ಸೊ ಈಗ ನಾನು ಎ ಎನ್ ಟರ್ಮ್ ನೆಗೆಟಿವ್ ಅನ್ನೆಲ್ಲ ಓದಿರೋದ್ರಿಂದ ಅದು ಪ್ಲಸ್ ದ್ಯಾನ್ ಜೀರೋ ಅಂತ ಬೀಳುತ್ತೆ. ಎ ಎನ್ ಮೀನ್ಸ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬಿ, ಇಟ್ ಶುಡ್ ಬಿ ಪ್ಲಸ್ ದ್ಯಾನ್ ಜೀರೋ ಮೀನ್ಸ್ ನೆಗೆಟಿವ್. ಯು ನೋ ದ ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ ಆಲ್ರೆಡಿ ಹಿಯರ್, ಎ ಈಸ್ ಈಕ್ವಲ್ ಟು 121, ಬಿ ಈಸ್ ಈಕ್ವಲ್ ಟು ಮೈನಸ್ 4. ಸೊ ಸಬ್ಸ್ಟಿಟ್ಯೂಟ್ ದೀಸ್ ಟು ವ್ಯಾಲ್ಯೂಸ್, 121 ಪ್ಲಸ್ ಆಫ್ ಎನ್ ಮೈನಸ್ ಒನ್ ಇಂಟು ಡಿ ಮೀನ್ಸ್ ಮೈನಸ್ 4 ಇದೆ ನೋಡಿ, ಪುಟ್ ಇಟ್ ಇನ್ ದ ಬ್ರಾಕೆಟ್. ಓಕೆ, ಬ್ರಾಕೆಟ್ ಒಳಗಡೆ ಬಂದ್ಬಿಡಿ, ನೆಗೆಟಿವ್ ಬ್ರಾಕೆಟ್ ಯೂಸ್ ಮಾಡಿರೋದು. ಸೊ ಸೊ ನೆಕ್ಸ್ಟ್ ನೋಡಿ, 121 ಆಸ್ ಇಟ್ ಇಸ್, ಸೊ ಮಲ್ಟಿಪ್ಲೈ ದಿಸ್ ಮೈನಸ್ 4 ಫಾರ್ ಎನ್ ಅಂಡ್ ಮೈನಸ್ 1 ಆಫ್. ಓಕೆ, ಸೊ ದನ್ ಇಟ್ ವಿಲ್ ಬಿಕಮ್ ವಾಟ್, ಓಕೆ ಪ್ಲಸ್ ಆಫ್ ವಿತ್ ಇನ್ ದ ಬ್ರಾಕೆಟ್ ತಗೊಂಡ್ರೆ ಮೈನಸ್ 4 ಮೈನಸ್ ಇಟ್ ಮೈನಸ್ ಪ್ಲಸ್ ಆಗುತ್ತೆ. ಸೊ ದಿಸ್ 4n ಅಂಡ್ ದಿಸ್ ಪ್ಲಸ್ 4 ಇಟ್ ಇಸ್ ಲೆಸ್ ದನ್ 0. ಸೊ ಇಲ್ಲಿ ಆಬ್ವಿಯಸ್ಲಿ ಪ್ಲಸ್ ಇರೋದ್ರಿಂದ ನಿಮಗೆ ಸೈನ್ ಮಲ್ಟಿಪ್ಲೈ ಆದ್ರೆ ಏನ್ ಚೇಂಜ್ ಆಗಲ್ಲ, ಪ್ಲಸ್ ಇಂಟು ಮೈನಸ್ ಮತ್ತು ಮೈನಸ್ ಬರುತ್ತೆ, ಪ್ಲಸ್ ಇಂಟು ಪ್ಲಸ್ ಸೆಕೆಂಡ್ ಇಟ್ ವಿಲ್ ಬಿಕಮ್ ಪ್ಲಸ್. ಓಕೆ, ಸೊ ದಟ್ಸ್ ವೈ ಫೈನಲಿ ನೋಡಿ ಈ ತರ ಬರುತ್ತೆ ನಿಮಗೆ 121 ಮೈನಸ್ 4 ಎನ್ ಪ್ಲಸ್ 4 ಲೆಸ್ ದನ್ 0. ಸೊ ನೆಕ್ಸ್ಟ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಈ ಒಂದು ಆಪರೇಷನ್ ಮಾಡಬಹುದು ನಾವು. 121 ಬಂದ್ರೆ 4 ಇದೆ ಅಲ್ವಾ, 121 ಪ್ಲಸ್ 4 ಅಂದ್ರೆ ಎಷ್ಟಾಗುತ್ತೆ, 125 ಆಗುತ್ತೆ. ಮೈನಸ್ ಇಲ್ಲಿ 4 ಎನ್ ಇದೆ, ಅರ್ಥ ಆಗ್ತಿದೆ ಅಲ್ವಾ, ಇಟ್ ಇಸ್ ಲೆಸ್ ದನ್ 0. ನೆಕ್ಸ್ಟ್ ಈಗ ನೋಡಿ, ನಾರ್ಮಲಿ ನಾವು ಈಕ್ವೇಶನ್ಸ್ ಸಾಲ್ವ್ ಮಾಡಬೇಕಾದ್ರೆ ಟರ್ಮ್ ನ ಲೆಫ್ಟ್ ಇಂದ ರೈಟ್ ಗೆ, ರೈಟ್ ಇಂದ ಲೆಫ್ಟ್ ಗೆ ಶಿಫ್ಟ್ ಮಾಡ್ತೀವಿ. ಸೊ ಶಿಫ್ಟ್ ಮಾಡಿದ್ಮೇಲೆ ಸೈನ್ ಚೇಂಜ್ ಆಗುತ್ತೆ, ಹೌದಲ್ವಾ? ಸೊ ಸೇಮ್ ಥಿಂಗ್ ಇಲ್ಲೂ ಅಷ್ಟೇ, ಮೈನಸ್ 4 ಎನ್ ಇದೆ ಅಲ್ವಾ, ನಾನು ರೈಟ್ ಸೈಡ್ ಗೆ ಶಿಫ್ಟ್ ಮಾಡ್ಬಿಡ್ತೀನಿ. ಓಕೆ, ಫ್ರಮ್ ಎಲ್ ಎಚ್ ಎಸ್ ಟು ಆರ್ ಎಚ್ ಎಸ್, ದನ್ ಮೈನಸ್ 4 ಎನ್ ವಿಲ್ ಬಿಕಮ್ ಪ್ಲಸ್ 0 ಪ್ಲಸ್ 4 ಎನ್ ಆಗುತ್ತೆ. 0 ಪ್ಲಸ್ 4 ಎನ್ ಮೀನ್ಸ್ ಇಟ್ ಇಸ್ ಜಸ್ಟ್ ಪ್ಲಸ್ 4 ಎನ್ ಅಷ್ಟೇ, ಅರ್ಥ ಆಯ್ತಲ್ವಾ? ಸೊ ದಟ್ಸ್ ವೈ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡಿ, 125 ಪ್ಲಸ್ ದನ್ 4 ಎನ್ ಅಂತ ನೋಡ್ತೀನಿ. ಸೊ ನೆಕ್ಸ್ಟ್ ಈ ಇನ್ಇಕ್ವಾಲಿಟೀಸ್ ಅಲ್ಲಿ ನೋಡಿ, ಇದು ನಾರ್ಮಲಿ ಈಗ ನಾನು ನೆಕ್ಸ್ಟ್ ಬರೆಯುವ ಸ್ಟೆಪ್ ಈಕ್ವೇಶನ್ ತರ ಅಲ್ಲ, ಈಕ್ವೇಶನ್ ಟು ಇನ್ಇಕ್ವಾಲಿಟೀಸ್ ಟು ಡಿಫ್ರೆನ್ಸ್ ಇದೆ. ಯಾಕೆಂದ್ರೆ ಈಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನನಗೆ. ಈಗ ನೋಡಿ, 3 ಈಸ್ ಲೆಸ್ ದನ್ 10 ರೈಟ್ ಅಲ್ವಾ, ಇದು 3 ಈಸ್ ಲೆಸ್ ದನ್ 10. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಟರ್ಮ್ಸ್ ನ ರಿವರ್ಸ್ ಮಾಡ್ಬಿಡ್ತೀನಿ, ಲೆಫ್ಟ್ ಇರೋದು ರೈಟ್ ಗೆ, ರೈಟ್ ಇರೋದು ಲೆಫ್ಟ್ ಗೆ ತಗೊಳ್ತೀನಿ. ಅಂದ್ರೆ 10 ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ, 3 ನ ರೈಟ್ ಸೈಡ್ ಗೆ ಶೂಟ್ ಮಾಡ್ತೀನಿ. ಸೊ ವಾಟ್ ಅಬೌಟ್ ಇನ್ ಈಕ್ವಾಲಿಟಿ, ಸೇಮ್ ಇನ್ ಈಕ್ವಾಲಿಟಿ ಇರುತ್ತೆ, ರಿವರ್ಸ್ ಆಗುತ್ತೆ ಮಾಡ್ಲೇಬೇಕಲ್ವ, ಇದು ಕರೆಕ್ಟ್ ಆಗುತ್ತೆ. ಮತ್ತು ನೀವು ಲೆಸ್ ದನ್ ಬಂದ್ರೆ ರಾಂಗ್ ಆಗ್ಬಿಡ್ತದೆ, ಹೌದಲ್ವಾ? ಹಾಗಾಗಿ ನೀವೀಗ ಲೆಫ್ಟ್ ಇನ್ನ ತಂದು ರೈಟ್ ಗೆ ಹಾಕಿ, ರೈಟ್ ಇನ್ನ ಲೆಫ್ಟ್ ಗೆ ಹಾಕಿದ್ರೆ ನೀವೇನಾದ್ರು ಇನ್ ಈಕ್ವಾಲಿಟಿ ಒಳಗಡೆ ಇನ್ ಈಕ್ವಾಲಿಟಿ ಚೇಂಜ್ ಮಾಡ್ಬೇಕು ಅಂತ ನೆನ್ಪಿಡಿ. ಜಸ್ಟ್ ಒಂದೇ ಟರ್ಮ್ ತಗೊಂಡೋಗಿ ಶಿಫ್ಟ್ ಮಾಡಿದ್ರೆ ನೋ ಪ್ರಾಬ್ಲಮ್, ಅಲ್ಲಿ ಏನು ಇನ್ ಈಕ್ವಾಲಿಟಿ ಚೇಂಜ್ ಆಗಲ್ಲ, ನಾರ್ಮಲಿ ಸೈನ್ ಚೇಂಜ್ ಮಾಡ್ತೀರ. ಬಟ್ ಲೆಫ್ಟ್ ಮತ್ತೆ ರೈಟ್ ಎರಡು ಇಂಟರ್ ಚೇಂಜ್ ಮಾಡ್ಕೊಂಡ್ರೆ ಇನ್ಇಕ್ವಾಲಿಟಿ ಸೈನ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅದನ್ನ ನಾನು ಮಾಡ್ತಾ ಇದ್ದೀನಿ. ನೋಡಿ, 4 ಎನ್ ಲೆಫ್ಟ್ ಗೆ ತಗೊಳ್ತೀನಿ, 125 ರೈಟ್ ಸೈಡ್ ಗೆ ತಗೊಳ್ತೀನಿ, ಲೆಸ್ ದನ್ ಬಿಕಮ್ಸ್ ಗ್ರೇಟರ್ ದನ್, ಅರ್ಥ ಆಯ್ತಾ? ಸೊ ಈಗ ನೆಕ್ಸ್ಟ್ ನೋಡ್ತಾ ಹೋಗಿ, ಇಲ್ಲೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ಬರುತ್ತೆ, ಇಲ್ಲಿ ರೂಲ್ಸ್ ಇದೆ, ಇದು ಫಸ್ಟ್ ಯೂಸಿಯಲ್ ಲಿಂಕರ್ ಇನ್ಇಕ್ವಾಲಿಟೀಸ್ ಅಂತ ಬರುತ್ತೆ ಸಬ್ಜೆಕ್ಟ್ ಅಲ್ಲಿ ರೂಲ್ಸ್ ಏನು ಅಂತ. ಸೊ ಇಲ್ಲಿ ನೋಡ್ಕೊಳ್ಳಿ, ಇನ್ನೊಂದು ಆಪರೇಷನ್ ತೋರಿಸ್ತೀನಿ ನಾನು. ಸೊ ಈಗ ಇಲ್ಲಿ 8 ಗ್ರೇಟರ್ ದ್ಯಾನ್, ಸೊ 8 ಬೇಡ, 12 ಗ್ರೇಟರ್ ದ್ಯಾನ್ 8, ಹೌದಾ? 12 ಗ್ರೇಟರ್ ದ್ಯಾನ್ 8 ಇದೆ, ರೈಟ್. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಡಿವೈಡ್ ಬೈ 4, ಇಯರ್ ಆನ್ಸರ್ ಡಿವೈಡ್ ಬೈ 4 ಮಾಡ್ತೀನಿ. ಸೊ ನೋಡೋಣ ನೆಕ್ಸ್ಟ್ ಏನಾದ್ರು ಇನ್ ಈಕ್ವಾಲಿಟಿ ಚೇಂಜ್ ಆಗುತ್ತಾ, ಅದೇ ಇರುತ್ತೆ ನೋಡ್ಕೊಳ್ಳೋಣ. ಓಕೆ, ಸೊ ಡಿವೈಡ್ ಮಾಡಿಕೊಳ್ಳಿ ನೋಡಿ, ಇದು 3 ಆಗುತ್ತೆ, ಇದು 2 ಆಗುತ್ತೆ. ಸೊ ನಾವು ವಾಟ್ ಅಬೌಟ್ ಇನ್ ಈಕ್ವಾಲಿಟಿ, ಅದೇ ಬರುತ್ತೆ, ರಿವರ್ಸ್ ಆಗುತ್ತೆ, ಸೇಮ್ ಇನ್ ಈಕ್ವಾಲಿಟಿ ಬರುತ್ತೆ. 4 ಇಂದಾನೇ ಡಿವೈಡ್ ಮಾಡಬೇಕು ಅಂತಿಲ್ಲ, ನೀವು ಯಾವ್ದಾದ್ರು ನಂಬರ್ ಇಂದ ಡಿವೈಡ್ ಮಾಡಿ, ಈವನ್ 12 ಇಂದ ಡಿವೈಡ್ ಮಾಡಿದ್ರು ಕೂಡ ಇದು 12 ಬೈ 12 ನಿಮಗೆ 1 ಆಗುತ್ತೆ. ಇಲ್ಲಿ 8 ಬೈ 12 ಅಂತ ಆಗುತ್ತಲ್ವಾ, 8 ಬೈ 12 ಅಂದ್ರೆ 4 ಇಂದ 2 3 ಹೋಗಿ 2 ಬೈ 3 ಬರುತ್ತೆ, 1 ಗ್ರೇಟರ್ ದನ್ 2 ಬೈ 3 ಆಗುತ್ತೆ.
ಇನ್ಈಕ್ವಾಲಿಟಿ ಏನು ಚೇಂಜಸ್ ಆಗುವುದಿಲ್ಲ. ಡಿವೈಡ್ ಬೈ ಫೋರ್ ಮಾಡ್ಕೊಂಡ್ಬಿಡ್ತೀನಿ, ಫೋರ್ ಎನ್ ಆಗುತ್ತೆ. ನೋಡಿ, ಇನ್ಈಕ್ವಾಲಿಟಿನ ಪಾಸಿಟಿವ್ ನಂಬರ್ ಇಂದ ಡಿವೈಡ್ ಮಾಡಿದ್ರೆ ಬೋತ್ ಸೈಡ್ ಇನ್ಈಕ್ವಾಲಿಟಿ ಸಿಂಬಲ್ ಅದೇ ಇರುತ್ತೆ ಪಾಸಿಟಿವ್ ನಂಬರ್. ನೆಗೆಟಿವ್ ನಂಬರ್ ಇಂದ ಡಿವೈಡ್ ಮಾಡಿದ್ರೆ ಇನ್ಈಕ್ವಾಲಿಟಿ ರಿವರ್ಸ್ ಆಗುತ್ತೆ, ನೆನ್ಪಿಟ್ಕೊ. ಅರ್ಥ ಆಯ್ತಲ್ವಾ? ಅಂಡ್ ಜೀರೋ ಇಂದ ಡಿವೈಡ್ ಮಾಡಬಾರ್ದು. One remains, okay, decimal point, okay, put a decimal point, one becomes 10, okay, 4 2s are 8, okay, 4 2s are 8, 2 remains, 20, okay, 4 5s are, okay, so now the remainder will become 0, 31.25, okay, 31.25. So in the next step, I am going to write out, n greater than 31.25, and if you get what n subtraction, then it will be n model of that. ಇದು ಇನ್ಈಕ್ವಾಲಿಟಿ, ಅಲ್ಲಿ ಎನ್ ಇಸ್ ಈಕ್ವಲ್ ಟು 31.25 ಅಂತ ಬಂದಿಲ್ಲ, ಏನಂತ ಬಂದಿದೆ, ಎನ್ ಗ್ರೇಟರ್ ದ್ಯಾನ್ 31.25 ಅಂತ. ಈ ಕನ್ಕ್ಲೂಷನ್ ಏನ್ ತಗೋಬೇಕಂತ ಅಂದ್ರೆ, ಇಲ್ಲಿ ನೋಡಿ, ನಿಮಗೆ ಎನ್ ಗ್ರೇಟರ್ ದ್ಯಾನ್ ತಗೊಂಡಿದ್ದೀನಿ, ಇಲ್ಲಿ ಏನ್ ಬರುತ್ತಲ್ವ, ಈ ನಂಬರ್ ನ ನೆಕ್ಸ್ಟ್ ಬರುವಂತ ನ್ಯಾಚುರಲ್ ನಂಬರ್ ಯಾವ್ದಿದೆಯೋ ಅದು ನಮಗೆ ಡಿಫಾಲ್ಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ವಾ? ಎನ್ ಗ್ರೇಟರ್ ದನ್ ಅಲ್ಲಿ ಸಮಥಿಂಗ್ ಅಲ್ಲಿ ಏನೋ ಬರುತ್ತಲ್ವ, ಅದು ನಿಮಗೆ ಪಾಸಿಟಿವ್ ಇಂಟಿಜರ್ ಬರುತ್ತೆ. ಬಟ್ ಫ್ರಾಕ್ಷನ್ ಬರ್ಬೋದು, ಈ ತರ ಬರ್ಬೋದು, ಅಥವಾ ನ್ಯಾಚುರಲ್ ನಂಬರ್ ಬರ್ಬೋದು. ಆ ಬಂದಿರುವ ನೆಗೆಟಿವ್ ಟರ್ಮ್ ಇನ್ ದಿಸ್ ಅರಿಥ್ಮೆಟಿಕ್ ಪ್ರೋಬ್ಲಮ್. ಆತರ ಬರುತ್ತಪ್ಪ. ಈಗ 31.1 ಬಂದು ಅಂದ್ರೂ ಕೂಡ ಏನಾಗುತ್ತೆ ನಿಮಗೆ ಆನ್ಸರ್, 31.75 ಅಂತ ಬಂದಿದ್ರು ಕೂಡ ರೈಟ್ ಸೈಡ್, ಎನ್ ಗ್ರೇಟರ್ ದನ್ 32 ಬಂದಿದ್ರೆ ಆನ್ಸರ್ ಏನಾಗುದು 32 ನೇ ತಗೊಳೋದಲ್ಲ ನ್ಯಾಚುರಲ್ ನಂಬರ್ ಬಂದು ಅಂತ. ಅಲ್ಲಿ ಗ್ರೇಟರ್ ಇದೆ, ಅಲ್ಲಿ ಬರೋ ನಂಬರ್ ನ ಮುಂದೆ ಇರುವಂತ ನಂಬರ್ ನಮಗೆ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಇದು ಈ ತರ ಕ್ವಶನ್ ಯಾವ್ದಾದ್ರು ಬಂದ್ರೆ ಈ ವೇನಲ್ಲೇ ಸಾಲ್ವ್ ಮಾಡಿ ನಿಮಗೆ ಎಕ್ಸಾಕ್ಟ್ ಆನ್ಸರ್ ಬರುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಎ ಮತ್ತೆ ಡಿ ನೀವು ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಕನ್ಕ್ಲೂಷನ್ ತಗೊಂಡಿದ್ದೀವಿ. ದೇರ್ಫೋರ್ 32nd ಟರ್ಮ್ ಇಸ್ ದ ಫಸ್ಟ್ ನೆಗೆಟಿವ್ ಟರ್ಮ್. First in 31st term is the first negative term. After that also negative numbers will appear. That means 33rd term is negative here. 34th is negative. But you check mark for the check mark. You find your mark for the 32nd term is AP to A baro din ta you check mark. 32nd term you check mark for 31st ke check mark. 31st term is positive baro. 32nd term is negative. ಸಪೋಸ್ ಇಲ್ಲಿ ಏನಾದ್ರೂ ನೆಗೆಟಿವ್ ಇತ್ತು, ಮೈನಸ್ ಫೋರ್ ಇದು, ಮೈನಸ್ ಫೋರ್ ನ ನೀವು ಕ್ಲಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇನ್ಈಕ್ವಾಲಿಟಿ ಚೇಂಜ್, ಗ್ರೇಟರ್ ದನ್ ಇರೋದು ಲೆಸ್ ದನ್, ಲೆಸ್ ದನ್ ಇರೋದು ಗ್ರೇಟರ್ ದನ್ ಆಗುತ್ತೆ. ನಂಬರ್ ಪಾಸಿಟಿವ್ ಹೇಳಿದ್ದೀನಿ, ಅದು ನಿಮಗೆ ಮುಂದೆ ಬರುತ್ತೆ ಅಂತ ಹೇಳಿ.
ರೆಕಗ್ನೈಸ್ ಕೊಡ್ತೀನಿ ಇನ್ಇಕ್ವಾಲಿಟಿ ಬಗ್ಗೆ ಕೊಡ್ತೀನಿ ಟರ್ಮ್ಸ್ ನ ಶಿಫ್ಟ್ ಮಾಡ್ಬೋದು ಲೆಫ್ಟ್ ಇಂದ ರೈಟ್ ಗೆ ರೈಟ್ ಇಂದ ನಿಮಗೆ ವಿತ್ ಸೈನ್ ಚೇಂಜ್ ಆಗುತ್ತೆ ಸೇಮ್ ಆಸ್ ದ ಫಾರ್ಮಿ ಈಕ್ವೇಷನ್ ಅಂಡ್ ಆಲ್ಸೋ ನೆಕ್ಸ್ಟ್ ಒನ್ ಇಫ್ ಯು ರಿವರ್ಸ್ ದ ಎಲ್ಎಚ್ಎಸ್ ಅಂಡ್ ಆರ್ಎಚ್ಎಸ್ ಇನ್ಇಕ್ವಾಲಿಟಿ ವಿಲ್ ಗೆಟ್ ಚೇಂಜ್ ಅರ್ಥಾಯ್ತಲ್ವಾ ಎಲ್ಎಚ್ಎಸ್ ಆರ್ಎಚ್ಎಸ್ ಎರಡು ಇಂಟರ್ ಚೇಂಜ್ ಮಾಡಲ್ಲ ಇನ್ಇಕ್ವಾಲಿಟಿ ಚೇಂಜ್ ಮಾಡಿ ಪ್ಲಸ್ ಅಂದ್ರೆ ಗ್ರೇಟರ್ ದನ್ ಗ್ರೇಟರ್ ದನ್ ಅಂದ್ರೆ ಲೆಸ್ ಸೇಮ್ ಮಾಡಿ ಲೆಸ್ ದನ್ ಆರ್ ಈಕ್ವಲ್ ಟು ಇದ್ರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಆಗಬೇಕು ಗ್ರೇಟರ್ ದನ್ ಆರ್ ಈಕ್ವಲ್ ಟು ಇದ್ರೆ ಲೆಸ್ ದನ್ ಆರ್ ಈಕ್ವಲ್ ಟು ಆಗಬೇಕು ಆ ತರ ಗೊತ್ತಾಯ್ತಲ್ವಾ ಅದು ಓಕೆ ಎಷ್ಟು ಸೊ ನೆಕ್ಸ್ಟ್ ಕ್ವೆಶ್ಚನ್ ತಗೊಳ್ಳಿ ಸೆಕೆಂಡ್ ಒನ್ ಸೊ ಈ ಟೈಪ್ ಅಲ್ಲಿ ನಾವು ಆಲ್ರೆಡಿ ಕೆಲವು ಕ್ವೆಶನ್ಸ್ ನೋಡಿದ್ವಿ ಪ್ರೀವಿಯಸ್ ಎಕ್ಸಸೈಜ್ ಅಲ್ಲಿ ಬಟ್ ಇಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡಿದಂತೆ ಲಾಸ್ಟ್ ಅಲ್ಲೆಲ್ಲ ನಮಗೆ ಸಮ್ ಆಫ್ ಟೂ ಟರ್ಮ್ಸ್ ಆಫ್ ಅನ್ ಎ ಪಿ ಲ್ಯಾಗ್ರೆಸ್ ಅಂತ ಕೊಟ್ಟಿದ್ದ ಇನ್ನೊಂದು ಮತ್ತೊಂದು ಸಮ್ ಕೊಟ್ಟಿದ್ದ ಬಟ್ ಇಲ್ಲಿ ಒಂದು ಸಮ್ ಇನ್ನೊಂದು ಪ್ರಾಡಕ್ಟ್ ಕೊಟ್ಟಿದ್ದ ಅಷ್ಟೇ ಡಿಫ್ರೆನ್ಸ್ ಅಥಮೆಟಿಕ್ ಪ್ರೋಗ್ರೆಷನ್ ಯಾವಾಗ ಕೊಡಲ್ವಲ್ಲ ಆವಾಗ ಇದನ್ನ ಬರ್ಕೋಬೇಕು ಅಂತ ಹೇಳ್ತೀವಿ ಕಾಮನ್ ಡಿಫರೆನ್ಸ್ ಆಫ್ ಈ ಸಮ್ ಆಫ್ ದಿ ಥರ್ಡ್ ಅಂಡ್ ದ ಸೆವೆಂತ್ ಟರ್ಮ್ ಆಫ್ ಅನ್ ಎ ಪಿ ಇಸ್ ಸಿಕ್ಸ್ ಓಕೆ ಇದು ಗೊತ್ತಿದೆ ಮ್ಯಾಥಮೆಟಿಕಲಿ ಹೇಗೆ ಬರೀಬೇಕಂತ ಓಕೆ ನೀವು ರೈಟ್ ದಿಸ್ ಒನ್ ಏನಿದೆ ಸಮ್ ಆಫ್ ಏನ್ ಹೇಳಿದ್ದೇನೆ ಥರ್ಡ್ ಟರ್ಮ್ ಅಂಡ್ ಸೆವೆಂತ್ ಟರ್ಮ್ ಏನಾಗುತ್ತೆ ಸಿಕ್ಸ್ ಏನಂತ ತಗೋಬೋದೀಗ ಸಮ್ ಆಫ್ ಥರ್ಡ್ ಟರ್ಮ್ ಅಂಡ್ ಸೆವೆಂತ್ ಟರ್ಮ್ ಈಸ್ ಸಿಕ್ಸ್ ಅಂತ ಹೇಳ್ತೇನೆ ಸೊ ಈ ಡೇಟಾ ತಗೊಂಡಿದ್ದೀನಿ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ತೀನಿ ಫಸ್ಟ್ ನೆಕ್ಸ್ಟ್ ಸೆಕೆಂಡ್ ಇನ್ನೊಂದು ಡೇಟಾ ಹೇಳ್ತೇನೆ ನೋಡಿ A3 can be written as A plus 2D. A7 can be written as A plus 6D. Okay, so now in the left hand side, it will become 2A plus 8D is equal to 6. 2A plus 8D is equal to 6. So now we can take 2 as a common A plus 4D which is equal to 6 and cancel 2 ones at 2, 3 is the limit. Okay. So finally, it will get simplified as this. A plus 4D is equal to 3. So don't stop here. So now, in the next step, I'm going to write down like this. A is equal to 3 minus 4D and put this one as equation number 1. A is equal to minus 4D. 3 minus 4D. Also, okay. So now I'm going to write down the second data, what it has given in the question itself. Okay, so now just look at the question. And their product is 8 means. Their product means what? 8. Product. Yavadra product do third term and seventh term in a product there. In birth and third in the name? 8. Product part. Addition or sum. Okay, in a product of a way. So product means A3 into A7. Is equal to how much? 8. So, illy simplification, what are the important step? First step is as usual, you can write down here A plus 2D and then A plus 6D which is equal to 8.
Okay, so now what is my intention? Okay, finally it's going to ask like this. Find the sum of first 16 terms of an AP. Again, what is my figure? First 16 terms of sum find out one. Yes, 16 find out one. Okay, so 16 then one we need A and B will be enough because N is already given. Personally, 16th terms of A is equal to 16. We need actually what? A and D only. Okay? To find out A and D. So these are the hints given to you. Okay. So now just look at here. Not A by then the non-simplification mark will be A but the D values simple. Okay, not A. If you have another product mark will be the under. Product mark will be A, B, A, A square, A, 2, 6, D, 6, A, D, and then 2, A, D, and then 2D into 6D and then the 12 D square agutte A square bantu D square bantu A ide D ide hodalva complicated agutte niu aa tara madak hogbedi multiplication maadbedi. Okay, so equation 1 kotirodu ili nane formation maadtundre iduna substitution madake anta maadkondidini iga nodi enu andre ili nimge eshtu unknowns ide idralli 2 unknowns aa 2 iradna 1 aagi reduce maadbeku anta 2 iro 2 unknowns ide alva ಒಂದು ಬದಲಾಗಿ ಯಾವ್ದಾರು ಒಂದಿಗೆ ಕನ್ವರ್ಟ್ ಮಾಡ್ಬೇಕು ನಾನು ಐದರ್ ಇನ್ ಟರ್ಮ್ಸ್ ಆಫ್ ಎಗೆ ಆರ್ ಇನ್ ಟರ್ಮ್ಸ್ ಆಫ್ ಡಿ ಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತ ನನ್ನ ಇಂಟೆನ್ಷನ್. ಯಾವ್ದ್ರ ಹೆಲ್ಪ್ ತಗೋಬೇಕು ಅಂದ್ರೆ ತ್ರೀ ಮೈನಸ್ ಫೋರ್ ಡಿ ನ ಸಬ್ಸ್ಟಿಟ್ಯೂಷನ್ ಮಾಡ್ಬಿಟ್ರೆ ನಾನು ಎ ಪ್ಲೇಸ್ ಅಲ್ಲಿ ಎಲ್ಲಿಸಪಿಯರ್ ಆಗುತ್ತೆ ಎ ಇಲ್ಲ ಅಂತ ಅನ್ಸ್ಕೊಂಡ್ಬಿಡುತ್ತೆ. ಜಸ್ಟ್ ಏನ್ ರಿಮೈಂಡಿಂಗು ಡಿ ಮಾತ್ರ ರಿಮೈಂಡಿಂಗು ಆಗ ನಮಗೆ ಸಿಂಪ್ಲಿಫಿಕೇಶನ್ ಈಸಿ ಆಗುತ್ತೆ. ಅರ್ಥ ಆಯ್ತಲ್ವಾ? ಓಕೆ, ಸೊ ಹಾಗಾಗಿ ನೀವಿಲ್ಲಿ ಮಲ್ಟಿಪ್ಲಿಕೇಶನ್ ಎಲ್ಲ ಮಾಡೋವಾಗಿಲ್ಲ ಹೇಳ್ಬಿಟ್ಟಿದ್ದೀನಿ, ಕಾಂಪ್ಲಿಕೇಟೆಡ್ ಆಗುತ್ತೆ ಸುಮ್ಮನೆ. ಮುಂದೇನು ಮಾಡ್ಬೋದೇನೋ, ಮತ್ತೆ ಮಲ್ಟಿಪ್ಲೈ ಆದ್ಮೇಲೆ ಮತ್ತೆ ಸಬ್ಸ್ಟಿಟ್ಯೂಷನ್ ಎಲ್ಲ ಮಾಡಿ ಮಾಡಬಹುದು, ಕಾಂಪ್ಲಿಕೇಟೆಡ್ ಆಗುತ್ತೆ ಬೇಡ. ಸೊ ಈಗ ಇಲ್ಲಿ ಏನ್ ಮಾಡಿ ಅಂದ್ರೆ ಇದನ್ನ ಸಬ್ಸ್ಟಿಟ್ಯೂಷನ್ ಮಾಡಿ 3 ಮೈನಸ್ 4D ಅಂಡ್ ದೆನ್ ಪ್ಲಸ್ 2D. ನೋಡಿ ಎ ಪ್ಲೇಸ್ ಇದೆ, ದ ಪ್ಲೇಸ್ ಆಫ್ ಎ ಐ ಆಮ್ ಗೋಯಿಂಗ್ ಟು ಪುಟ್ ವಾಟ್ 3 ಮೈನಸ್ 4D. So next ಇಲ್ಲಿ ಎ ಪ್ಲೇಸ್ ಅಲ್ಲಿ ಹೇಗೇನ 3 ಮೈನಸ್ 4D ಪ್ಲಸ್ 6D ವಿಚ್ ಇಸ್ ಈಕ್ವಲ್ ಟು ಎ. ಓಕೆ, ಸೊ ನೋಡಿ ಈಗ ಎ ರಿಮೂವ್ ಆಗ್ಬಿಡ್ತು ನಮಗೆ, ಡಿ ಮಾತ್ರ ಇದೆ ಈಕ್ವೇಶನ್ ಒಳಗಡೆ. ಸೊ ನೋಡೋಣ ನೆಕ್ಸ್ಟ್ ಹೇಗೆ ಸಿಂಪ್ಲಿಫೈ ಆಗುತ್ತೆ. ಸೊ ನೋಡಿ ಇಲ್ಲಿ ಡಿ ಆಪರೇಟ್ ಮಾಡ್ಬೋದು. ಸೊ 3 ಮೈನಸ್ ಏನ್ ಬರುತ್ತೆ, ಇದು 2D ಬರುತ್ತೆ. ಅಂಡ್ ದೆನ್ ಇಲ್ಲಿ ಏನ್ ಬರುತ್ತೆ ನೋಡಿ, 3 ಪ್ಲಸ್ 2D ಬರುತ್ತೆ. ಅಂಡ್ ದೆನ್ ಮಲ್ಟಿಪ್ಲೈ ಮಾಡಬಹುದು ಆರ್ ಎಲ್ಸ್ ಫಾರ್ಮುಲಾ ಅಪ್ಲೈ ಮಾಡಬಹುದು ಅಲ್ವಾ. ನಾವೀಗ ಇಲ್ಲಿ ಏನ್ ಮಾಡಬಹುದು ನೋಡಿ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮೆಟ್ ಅಲ್ಲಿ ಇದೆಯಲ್ವಾ, ಎ ಸ್ಕ್ವಾರ್ ಮೈನಸ್ ಬಿ ಸ್ಕ್ವಾರ್ ಅಂತ ತಗೋಬಹುದು, ಹೌದಲ್ವಾ? ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಇಸ್ ಇಕ್ವಲ್ ಟು ಎಕ್ಸ್ ಸ್ಕ್ವಾರ್ ಪ್ಲಸ್ ವೈ ಸ್ಕ್ವಾರ್. ಸೊ ದಟ್ಸ್ ವೈ ಇಟ್ ವಿಲ್ ಬಿಕಮ್ ವಾಟ್ ಸ್ಕ್ವಾರ್ ಮೈನಸ್ ಬಿ ಫೋರ್ ಸ್ಕ್ವಾರ್ ವಿಚ್ ಇಸ್ ಇಕ್ವಲ್ ಟು. So next 3 square means 9, okay, and then minus 4d square which is equal to 8. Okay, in the next step I am going to shift 8 towards the left hand side, minus 4d square towards the right side. In the left side 9 minus 8 will become how much? 1. Okay, 1. So in the right side on shifting this one it will become 4d square. Okay, 4d square. Then I am going to cross multiply 4 towards the left hand side, it will become what? 1 divided by 4 is equal to d square, or else you can write on d square is equal to 1 by 4. Okay, still it is not completed. Okay, d square is equal to 1 by 4. But I want d is equal to what? Okay, but d square we can get d by 5. Okay, shift square towards the right side. In the next step, what you want to write? Okay, so d is equal to, it will become 4. ಪ್ಲಸ್ ಆರ್ ಮೈನಸ್ ತಗೊಳ್ತೀರಾ, ಜಸ್ಟ್ ಪಾಸಿಟಿವ್ ಅಷ್ಟೇ ತಗೊಳ್ತೀರಾ? ಪ್ಲಸ್ ಅಷ್ಟೇ ತಗೊಳ್ತೀರಾ, ಪ್ಲಸ್ ಆರ್ ಮೈನಸ್ ಬರ್ಕೊಳ್ಳೋಣ. ಇದು ಇದರ ಸಿಗ್ನಿಫಿಕೆನ್ಸ್ ನಾನು ಲಾಸ್ಟ್ ಅಲ್ಲಿ ಹೇಳಿದ್ದೀನಪ್ಪ ನಿಮಗೆ.
ಅಲ್ಲಿ ನಾವ್ ಯಾವ್ದರ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾ ಇದೀವಿ ಈಗ ಡಿ ವ್ಯಾಲ್ಯೂ. ಓಕೆ, ಈಗ ಡಿ ಗೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡು ಅಲೋ ಆಗುತ್ತೆ ಅಂತ ನೋಡ್ಕೋಬೇಕು. ಈಗ ನಾನು ಸ್ಟಾರ್ಟಿಂಗ್ ಹೇಳ್ತೀನಿ, ಜೀರೋ ಕೂಡ ಆಗ್ಬೋದು, ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು ಅಂತ ಹೇಳ್ತೀನಿ, ಹೌದಲ್ವಾ? ಅದೇ ತರನೇ ನೀವು ರೂಟ್ಸ್ ಕಂಡಿಡಿಯಲಿಕ್ಕೆ ಹೋದಾಗ ಕ್ವಾಡ್ರಾಟಿಕ್ ಈಕ್ವೇಶನ್ ರೂಟ್ಸ್ ಅಥವಾ ಪಾಲಿನೋಮಿಯಲ್ ನ ಜೀರೋಸ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೋದಾಗ ಕೂಡ ಈ ತರ ಏನಾದ್ರು ಸಿಚುಯೇಷನ್ ಬಂದ್ರೆ ಪ್ಲಸ್ ಆರ್ ಮೈನಸ್ ತಗೋಬೇಕು, ಪ್ಲಸ್ ಆರ್ ಮೈನಸ್ ವರ್ಟ್ ತಗೋಬೇಕು. ಕೋಆರ್ಡಿನೇಟ್ ಜಿಯೋಮೆಟ್ರಿ ಅಷ್ಟೇ, ಕೋಆರ್ಡಿನೇಟ್ಸ್ ಫೈಂಡ್ ಔಟ್ ಮಾಡಕ್ ಹೋದಾಗ ಕೋಆರ್ಡಿನೇಟ್ಸ್ ನೆಗೆಟಿವ್ ಕೂಡ ಆಗ್ಬೋದು, ಅಲ್ಲಿ ಪ್ಲಸ್ ಆರ್ ಮೈನಸ್ ವರ್ಟ್ ತಗೊಳ್ಳೇಬೇಕು. ಅದೇ ನೀವೇನಾದ್ರು ಸಪೋಸ್ ಯಾವುದೋ ಒಂದು ಸೈಡ್ ಇಂದು ರೈಟ್ ಆಂಗಲ್ ಇಂದು ಸ್ಕ್ವಾರ್ ಇಂದು ಸೈಡ್ ಫೈಂಡ್ ಔಟ್ ಮಾಡ್ತಾ ಇದ್ದಾರೆ ಸೈಡ್, ಅವಾಗ ಈ ತರ ಸಿಚುಯೇಷನ್ ಬಂದಾಗ ಏನ್ ತಗೋಬೇಕು? ಪಾಸಿಟಿವ್ ಅಷ್ಟೇ ತಗೋಬೇಕು, ಯಾಕೆಂದ್ರೆ ಲೆಂತ್ ಇಸ್ ಆಲ್ವೇಸ್ ಪಾಸಿಟಿವ್. ಓಕೆ, ಡಿಪೆಂಡ್ ಅಪಾನ್ ದಿ ಕ್ವಾಂಟಿಟಿ ವಾಟ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್, ಅದು ಗೊತ್ತಿರಬೇಕು ನಿಮಗೆ. ಇದು ಡಿ ಗೆ ಪಾಸಿಟಿವ್ ನೆಗೆಟಿವ್ ಎಷ್ಟು ಅಲೋ ಆಗುತ್ತೆ, ಹಾಗಾಗಿ ಪ್ಲಸ್ ಆರ್ ಮೈನಸ್. ನೀವು ಏನಾದ್ರು ಪಾಸಿಟಿವ್ ಅಷ್ಟೇ ಬರ್ಕೊಂಡ್ರೆ ಪ್ರಾಬ್ಲಮ್ ಆಲ್ಮೋಸ್ಟ್ ಅಲ್ಲಿ ಇನ್ಕಂಪ್ಲೀಟ್ ಆಗುತ್ತೆ, ಹಾಫ್ ಅಂತ ಆಗುತ್ತೆ. ಓಕೆ, ಯಾಕೆಂದ್ರೆ ಈ ಪ್ರಾಬ್ಲಮ್ ಎಕ್ಸ್ಟೆಂಡ್ ಆಗುತ್ತೆ ಈ ಪಾಸಿಬಿಲಿಟಿ ಮೇಲೆ. ಸೊ ಏನಾಗುತ್ತೆ, ಒನ್ ಡಿವೈಡೆಡ್ ಬೈ ಸ್ಕ್ವಾರ್ ರೂಟ್ ಆಫ್ ಫೋರ್ ಆಗುತ್ತೆ. ಸ್ಕ್ವಾರ್ ರೂಟ್ ಆಫ್ ಫೋರ್ ಮೀನ್ಸ್ ವಾಟ್? ಟು. ಹಾಗಾಗಿ ಸೊ ಇಯರ್ ದೇರ್ ಆರ್ ಟೂ ವ್ಯಾಲ್ಯೂಸ್, ಟೂ ಪಾಸಿಬಲ್ ವ್ಯಾಲ್ಯೂಸ್ ಫಾರ್ ಡಿ. ಒನ್ ಇಸ್ ಪ್ಲಸ್ 1 ಬೈ 2, ಅನದರ್ ಇಸ್ ಮೈನಸ್. Now the problem will splits into two cases. First case is with the d is equal to plus 1 by 2 and then you need to find what is the value of a corresponding to the value of d. In the second case I am going to take d is equal to minus 1 by 2 and the corresponding value of a we need to calculate, and we need to discuss for both cases. In both cases if you are going to find out what is the required a, error case are the problem in the divide out. Okay, hagari ika first case the whole. If d is equal to case first zero ile aagutha, if d is equal to 1 by 2 andre d 1 by 2 aagidaga en barutha kandukobeku, d 1 by 2 aagadre ee value 1 barutha, d minus 1 by 2 tanandre avaga ee value 1 bere, hagagi eradu bere bere separate discuss madlebeku. Okay, d is equal to 1 by 2 aagadre a find out ಮಾಡಿದ್ರೆ ಈಕ್ವೇಶನ್ 1 ಬರುತ್ತೆ, ಗೊತ್ತಾಯ್ತಲ್ವಾ? ಸೊ ಫ್ರಮ್ 1 a is equal to 3 - 4 d. ಓಕೆ, 3 - 4 d means 1/2. ಓಕೆ, ಸೊ ನೌ 2 ones are and this 2 ones are, it will become 3 - 2. 3 - 2 means it will become what? ನೋಟ್ ಸಬ್ಮಿಟ್ ಮಾಡಿದ್ದೆ ನೀನು, ನೋಟ್ ಸಬ್ಮಿಟ್ ಮಾಡಿದೆ ಅಂತ ಹೇಳಿದ್ರು, ಫಸ್ಟ್ ಟೈಮ್ ಸಬ್ಮಿಟ್ ಮಾಡದೆ ಇರೋರು ಸಬ್ಮಿಟ್ ಮಾಡೋಣ ಅಂತ ಹೇಳಿದ್ವಿ. ಫಸ್ಟ್ ಚಾಪ್ಟರ್ ಇಂದಾನು ತೋರಿಸ್ತಾ ಇರೋರು ಮೊನ್ನೆ ಒಂದು ಪಾಯಿಂಟ್ ಒಂದು 3-5 ಮೆಂಬರ್ಸ್ ಸಿಕ್ಕಿದ್ದಲ್ಲಪ್ಪ, ಬಂದಿಲ್ಲ ಬಂದಿಲ್ಲ ಅನ್ಸುತ್ತೆ ಗೊತ್ತಾಗ್ಬಿಟ್ಟು. 3 ಮೆಂಬರ್ಸ್ ಇದ್ರಲ್ಲೇ ಕೆಲಸ ಮತ್ತೆ ಇನ್ನಿಬ್ರು ಯಾರು ಇಲ್ಲಿ ಬಾಯ್ಸ್ ಯಾರು ನಿಮಗೆ ಹೇಳಿದ್ದು ತಂದು ಕೊಡ್ರಿ ನೋಟ್ಸ್ ಅಂತ, ಎಷ್ಟ್ ಆಗಿದೆಯೋ ಅಷ್ಟು ತಂದು ಕೊಡಿ ಅಂತ ರೆಕ್ಷನ್ ಮಾಡಿರ್ತೀನಿ. ಡಿಮ್ಯಾಂಡಿಂಗ್ ಎಷ್ಟಿದೆ ನನ್ನ ಬ್ಯಾಲೆನ್ಸ್ ನಾನು ಹೇಳ್ತೀನಿ. ಬೇರೆ ನೋಟ್ಸ್ ಇರುತ್ತೆ ಸಬ್ಮಿಟ್ ಮಾಡ್ಬೇಕು, ನೀವು ನೋಡಿ ಬರ್ದಿಲ್ಲ ಅಂದ್ರೆ ಏನೋ ಏನೋ ಬರ್ದಿಲ್ಲ ಅಂದ್ರೆ ಈಗಲೇ ಬಂದು ಹೇಳ್ಕೊಂಡ್ರೆ ನಾನು ಟೈಮ್ ಕೊಡ್ತೀನಿ. ಆಮೇಲೆ ನಾನು ಯಾವುದೇ ಪ್ರಾಬ್ಲಮ್ ಎಕ್ಸ್ಕ್ಯೂಸ್ ಕೊಡೋದಿಲ್ಲ, ನೋಟ್ಸ್ ಇದ್ರೆ ಒಳಗಡೆ ಕರ್ಕೊಳ್ತೀನಿ. ಇದು ನಾನು ಲಾಸ್ಟ್ ಒನ್, ಇವತ್ತು ನನಗೆ ನೋಟ್ಸ್ ಇಷ್ಟಿದ್ದೆ ಬರ್ಬೇಕು, ಮತ್ತೆ ನಾನು ನಾಳೆ ಯಾವುದೇ ಕಾರಣಕ್ಕೂ ಬಾಯ್ ಕೇಳೋದಲ್ಲ, ಇಲ್ಲೇ ಹೇಳ್ತೀನಿ. ನಾಳೆಯಿಂದ ಕ್ಲಾಸ್ ರೂಮಲ್ಲಿ ಬಿಟ್ಕೊಡೋದಿಲ್ಲ, ನೋಟ್ಸ್ ಕಂಪ್ಲೀಟ್ ನನಗೆ ಬೇಕಿರುತ್ತೆ. ಎಷ್ಟು ಆಗಿದೆ ಅಷ್ಟು ತಂದು ಕೊಡ್ತೀನಿ, ಎಷ್ಟು ಬ್ಯಾಲೆನ್ಸ್ ಇದೆ ನಾನು ಹೇಳ್ತೀನಿ, ಟೈಮ್ ಕೊಡ್ತೀನಿ, ಅದು ಕೊಡ್ಬೇಡ ಅದನ್ನು ಬರ್ಕೊಂಡು ಬರ್ಬೇಕು ತಂದಿರ್ಬೇಕು. ಯಾರಿದ್ದೀರ ಎಷ್ಟು ತಂದಿದೀವೋ ಅಷ್ಟು ತಂದು ಕೊಡು ನನಗೆ, ಇಲ್ಲಾಂದ್ರೆ ಇವತ್ತು ಬಂದು ಹೇಳೋದು ಎಷ್ಟು ಆಗಿದೆ, ನಾಳೆ ನಾನು ಎಷ್ಟು ತಂದು ಕೊಡ್ತಾ ಇದ್ದೀನಿ, ಎಷ್ಟು ಹೇಳೋದು ಹೇಳೋದ್ರೆ ಸರಿ, ಇಲ್ಲಾಂದ್ರೆ ಮತ್ತೆ ನಾಳೆ ಇನ್ನು ಏನು ಇವತ್ತು ಹೇಳೋದಿಲ್ಲ, ನಾಳೆನೂ ತಂದಿಲ್ಲ ಅಂದ್ರೆ ಮತ್ತೆ ನಾನು ವಿಚಾರ ಸರಿ ಬೇರೆ ಆಗುತ್ತೆ.
ನೋಟ್ ಸಬ್ಮಿಟ್ ಮಾಡಿದ್ಯಾ ನಾವು ಕೇಳಿದ್ರು ಅವಾಗ ನೀನು ತರಬೇಕು ನಾಳೆ ನಾಳೆ ತರಬೇಕು ಇಲ್ಲ ಯಾರು ನೀವು ಯಾರು ಇಲ್ಲ ಇವತ್ತು ಸರಿ ಇವತ್ತು ಜನ ನೋಡಿ ಹೇಳಿದ್ದೀನ ಈಗ ನಾಳೆಯಿಂದ ನಾನು ಒಳಗಡೆ ಕೂರಿಸ್ಕೊಡಲ್ಲ ಅಷ್ಟೇ ನೀವು ನೋಟ್ಸ್ ಬರ್ಕೊಂಡು ಬನ್ನಿ ಎಷ್ಟಾದರೂ ಆಗ್ಬೋದು ಒಂದು ವಾರ ಆದರೂ ಬರ್ತೀನಿ ಹೇಳಿದ್ದೀನಿ ನೋಡು ಲಾಸ್ಟ್ ಇದು ವರ್ಕ್ ಸೊ ಎ ವ್ಯಾಲ್ಯೂ ಸಿಕ್ಕಿದೆ ನಮಗೆ ಈಗ ಆಟೋಮೆಟಿಕ್ ಪ್ರೋಗ್ರೆಷನ್ ನಾನು ಬರೀತಾ ಹೋಗ್ತೀನಿ ಸೊ ಮತ್ತೆ ನಾವು ಲೆಂತ್ ಮಾಡ್ಕೊಳ್ಳೋದು ಬೇಡ ಡೈರೆಕ್ಟ್ ಆಗಿ ಬರ್ತೀನಿ Therefore, required APEs. Now calculate mantra kuda pada A1, A2, A3, avala separate formula kuda adala pada. So direct mantra. First term is 1. Next, D is equal to half alpha. So next term will become what term? 1 and half. So 1.5 kuda pada. Next term, plus half under 2 half. Okay. So next step 2.5 and 1.5 and 1. Okay, so this is the AP which comes under the case first. Okay, so now I will move to the second case. Case method. Okay, so if D is equal to minus 1 divided by 2, minus 1. Now let us see what will be the value of A from 1. From 1, A is equal to 3 minus 4 into minus 1 by 2. Okay, it's minus 1 by 2. So now again you can cancel 2 ones are here, 2 twos are. So A is equal to, so here 3 minus of minus it will become plus 3 plus 2, A is equal to 5. Okay, A will become 5. And now you can write down the required. Okay, so first term is therefore required AP, write on the sentence. Required AP. So now the input is very arbitrary progression. I will tell you the first term is very okay. Minus 1 by 2, less smart by new. And then the A is 4 and half. 0.5 is the obvious. Okay, next 4. Okay, next 3 and half. ಇಲ್ಲಿಗೆ ನಾನು ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಕಂಪ್ಲೀಟ್ ಮಾಡಿದ್ದೀನಿ ವರ್ಡ್ ಕ್ವಶನ್ ಅಂದ್ರೆ ಸಮ್ ಟು ಎಂಡ್ ಟರ್ಮ್ಸ್ ಅಲ್ಲಿ ವರ್ಡ್ ಕ್ವಶನ್ ಅವನು ಕೇಳೋದಿಲ್ಲ ಅಂತ ಸಿಲಬಸ್ ಅಲ್ಲಿ ಹೇಳಿದ್ದಾನೆ ಓಕೆ 13 ಟಾಪಿಕ್ ಇದೆ ಬಟ್ ನಿಮಗೆ ಫಸ್ಟ್ ಟಾಪಿಕ್ ಮೇಲೆ ವರ್ಡ್ ಕ್ವಶನ್ ಕೇಳ್ಬೋದು ನಾನು ಜಸ್ಟ್ ಎಕ್ಸಸೈಸ್ ಅಲ್ಲಿ ಇರೋ 2 ಕ್ವಶನ್ಸ್ ಸಾಲ್ವ್ ಮಾಡ್ಸಿದ್ದೀನಿ ಅಂಡ್ ದೆನ್ ಫಸ್ಟ್ ಎಕ್ಸಸೈಸ್ ಮತ್ತೆ ಸೆಕೆಂಡ್ ಎಕ್ಸಸೈಸ್ ಪ್ರೀವಿಯಸ್ ನಿಮಗೆ ಬರುವಂತ ವರ್ಡ್ ಕ್ವಶನ್ಸ್ ಏನಿದೆ ಸಾರಿ ವರ್ಡ್ ಅಲ್ಲ ಎಕ್ಸಾಂಪಲ್ ಕ್ವಶನ್ಸ್ ಯಾವ್ದಿದೆ ಎಲ್ಲದನ್ನು ಸಾಲ್ವ್ ಮಾಡಿ ಅದ್ರಲ್ಲಿ ಯಾವ್ದಾದ್ರು ಗೊತ್ತಾಗಿಲ್ಲ ಅಂದ್ರೆ ನೀವು ನನಗೆ ಕೇಳಬೇಕು ಅದು ಕೂಡ ಎಕ್ಸಾಮ್ ಮತ್ತೆ ಟೆಸ್ಟ್ ಅಲ್ಲಿ ಅಪಿಯರ್ ಆಗುತ್ತೆ ನೆನ್ಪಿಟ್ಕೊಂಡ್ರಿ ಅಂಡ್ ದೆನ್ ಈ ಹೆಡ್ಡಿಂಗ್ ಅಲ್ಲೂ ಅಷ್ಟೇ ನೋಡಿ ನಿಮಗೆ ಈ ಎಕ್ಸಾಂಪಲ್ 16-1 ಇದೆ ಅಲ್ವಾ ಅದು ಮಾತ್ರ ಡೈಲಿ ಲೈಫ್ ಸಿಚುಯೇಷನ್ ಪ್ರಾಬ್ಲಮ್ ಆಗುತ್ತೆ ಅದೊಂದು ಅವಾಯ್ಡ್ ಮಾಡಿ 16 ಬೇಡ ಎಕ್ಸಾಂಪಲ್ 15 ಇದೆಯಲ್ವಾ ಓಕೆ ಅಲ್ಲಿವರೆಗೂ ನೀವು ನೋಡ್ಕೋಬೇಕಾಗುತ್ತೆ ಎಕ್ಸಾಂಪಲ್ 15 ಎಕ್ಸಾಂಪಲ್ 14 ಎಕ್ಸಾಂಪಲ್ 13 ಓಕೆ ಅದೆಲ್ಲ ನೋಡ್ಕೋಬೇಕಾಗುತ್ತೆ ಅರ್ಥ ಆಯ್ತಲ್ವ ಅವೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ನೀವು ಅಲ್ಲಿ ಎಕ್ಸಾಂಪಲ್ 14 ಪ್ರಾಕ್ಟೀಸ್ ಮಾಡಿ ಅಂತ ಕ್ವಶನ್ ನಿಮಗೆಲ್ಲೂ ಇದುವರೆಗೂ ಈ ಟೈಪ್ ಅಲ್ಲಿ ಇದೆ ಅದು ಗೊತ್ತಾಗುತ್ತೆ ನಿಮಗೆ ಅದು ಒಂದ್ಸಲ ನೋಡ್ಕೊಂಡಿ ಫೈಂಡ್ ದ ಸಮ್ ಆಫ್ ಫಸ್ಟ್ 1000 ಪಾಸಿಟಿವ್ ಇಂಟಿಜರ್ಸ್ ಅಂತ ಫಸ್ಟ್ 1000 ಪಾಸಿಟಿವ್ ಇಂಟಿಜರ್ಸ್ ಸಮ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ ಈಗ ಪಾಸಿಟಿವ್ ಇಂಟಿಜರ್ಸ್ ಅಂತಂದ್ರೆ 1, 2, 3, 4, 5, and 1 ಅಪ್ ಟು 1000 ಲಾಸ್ಟ್ ಈಗ ನೀವು ಪಾಸಿಟಿವ್ ಇಂಟಿಜರ್ಸ್ ಅಷ್ಟೇ ನೀವು ಬರೀತಾ ಹೋದ್ರೆ ಆರ್ಡರ್ ಅಲ್ಲಿ ಅದು ಕೂಡ ಏನಾಗುತ್ತೆ ಆಟೋಮೆಟಿಕ್ ಪ್ರೋಗ್ರೆಷನ್ ಆಗುತ್ತೆ ಹೌದಲ್ವಾ ಪಾಸಿಟಿವ್ ಇಂಟಿಜರ್ಸ್ ಅಷ್ಟೇ ಬರೀತಾ ಹೋದ್ರೆ ಎಪಿ ಆಗುತ್ತೆ ತಾನೇ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿ ಆಡ್ ನಂಬರ್ಸ್ ಎಪಿ ಈವನ್ ನಂಬರ್ಸ್ ಬರೀತಾ ಹೋದ್ರೆ ಎಪಿ ಯಾವ್ದಾದ್ರು ಒಂದು ನಂಬರ್ ನ ಟೇಬಲ್ ಬರೀತಾ ಹೋದ್ರೆ ಅದು ಎಪಿ ಆಗುತ್ತೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ನಾನು ಅದೇ ತರ ಬರೀ ನ್ಯಾಚುರಲ್ ನಂಬರ್ ಪಾಸಿಟಿವ್ ಇಂಟಿಜರ್ಸ್ ಎರಡು ಒಂದೇ ಮೀನಿಂಗ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ 1, 2, 3, 4, 5 ಸ್ಟಾರ್ಟ್ ಮಾಡ್ತೀರ ಪಾಸಿಟಿವ್ ಇಂಟಿಜರ್ಸ್ ಅಂದ್ರೆ 1, 2, 3, 4, 5 ಸ್ಟಾರ್ಟ್ ಮಾಡ್ತೀರ ಹೌದಲ್ವಾ ಇದು ಕೂಡ ಏನಾಗುತ್ತೆ ಆಟೋಮ್ಯಾಟಿಕ್ ಪ್ರೋಗ್ರೆಷನ್ ಆಗುತ್ತೆ ಬಟ್ ಎ ಇಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ 1, 2, 3, 4, 5, 1 ಎ ಇಸ್ ಈಕ್ವಲ್ ಟು 1 ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ 1 ಎ ಇಸ್ ಈಕ್ವಲ್ ಟು 1 ಎ ಇಸ್ ಈಕ್ವಲ್ ಟು 1 ಅಂದ್ರೆ ಪಾಸಿಟಿವ್ ಇಂಟಿಜರ್ಸ್ ಬರುತ್ತೆ ನಿಮಗೆ ಅರ್ಥ ಆಯ್ತಲ್ವಾ ಸೊ ಅದು ಕ್ವಶನ್ ನೀವು ನೋಡ್ಕೊಳ್ಳಿ ಅಂಡ್ ದೆನ್ ಸಮ್ ಕ್ವಶನ್ಸ್ ನಿಮಗೆ ನಾನು ಸಾಲ್ವ್ ಮಾಡಿಸ್ಬೇಕು ಬಂದಿದೆ ನೋಡಿ
तो सम क्वेश्चंस ನಿಮಗೆ 1 ಮಾರ್ಕ್ ಅಲ್ಲೆಲ್ಲ ಕೇಳಬಹುದು ಓಕೆ ಸ್ವಲ್ಪ ನಿಮಗೆ ಥಿಂಕ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ ಸೊ ನಾನು ನಿಮಗೆ ಆಸ್ವಲ್ ಕ್ವೆಶ್ಚನ್ ಬ್ಯಾಂಕ್ ಅಲ್ಲಿ ಇರುವಂತ ಸಾಲ್ವ್ಡ್ ಕ್ವೆಶ್ಚನ್ಸ್ ನಾನು ಸೆಂಡ್ ಮಾಡ್ತೀನಿ ನಾನು ಲಾಸ್ಟ್ ಪೇರಾ ಲೀನಿಯರ್ ಈಕ್ವೇಷನ್ ಗೂ ಕೂಡ ಸೆಂಡ್ ಮಾಡಿಲ್ಲ ನಾನು ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಗೂ ಕೂಡ ಸೆಂಡ್ ಮಾಡಿದ ಅಲ್ಲಿ ವರ್ಡ್ ಕ್ವೆಶ್ಚನ್ಸ್ ನಿಮಗೆ ಇನ್ನು ಡಿಫರೆಂಟ್ ಯಾಕಲ್ಲ ಕೇಳ ಇಂಟ್ರೆಸ್ಟ್ ಇದ್ರೆ ಇರು ಇಲ್ಲ ಅಂತ ಓದ್ರೆ ಹೋಗು ಲಾಸ್ಟ್ ನೋಡಿ ನೀವು ಕರೆಕ್ಟ್ ಸುಮ್ಮನೆ ಕುತ್ಕೊಂಡು ಕೇಳಂಗಿದ್ರೆ ಕೇಳ ಸುಮ್ಮನೆ ಡಿಸ್ಟರ್ಬೆನ್ಸ್ ಮಾಡ್ಬೋದಷ್ಟೇ ನೋಡಿ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಆ ವರ್ಡ್ ಕ್ವೆಶನ್ಸ್ ಪ್ರಾಕ್ಟೀಸ್ ಮಾಡಿದ್ದೀರಾ ಇದಾವಲ್ವಾ ಅದು ಎನಫ್ ಅಷ್ಟೇ ಸಾಕಲ್ಲ ನೀವಿನ್ನೂ ಪ್ರಾಕ್ಟೀಸ್ ಮಾಡ್ಲೇಬೇಕು ಅದರಲ್ಲಿ ಓಕೆ ನಿಮಗೆ ಇನ್ನೂ ಸುಮಾರಷ್ಟು ಬೋರ್ಡ್ಸ್ ಮತ್ತೆ ಸ್ಕ್ರೀನ್ ಮೇಲೆ ಜಸ್ಟ್ ಒಂದೊಂದು ಕ್ವೆಶನ್ ಇದೆ ಟ್ರೈನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆತರ ಕೇಳ್ತೇನೆ ಮತ್ತೆ ಪೈಪ್ಸ್ ಅಂಡ್ ಸಿಸ್ಟರ್ನ್ ಅಂತ ಹೇಳಿದ್ದೀನಲ್ವಾ ಆ ಟ್ಯಾಂಕ್ ಮತ್ತೆ ಪೈಪ್ಸ್ ಒನ್ ಕ್ವಶನ್ ಅಷ್ಟೇ ಇದೆ ಅದರ ಸುಮಾರು ಸಿಗುತ್ತೆ ನೀವು ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಇಂಟ್ರೆಸ್ಟ್ ಇರೋರು ಅದರಲ್ಲಿ ಯಾವ್ದಾದ್ರು ಹೊಸ ಹೊಸ ವೆರೈಟಿ ಕ್ವಶನ್ ಸಿಕ್ತು ಅಂದ್ರೆ ಬೇಕಾದ್ರೆ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ನಾನು ಕೇಳಿ ಆನ್ಸರ್ಸ್ ಹೇಳ್ತೀನಿ ಗೊತ್ತಾಯ್ತಾ ಅದಿನ್ನೂ ಪ್ರಾಕ್ಟೀಸ್ ಮಾಡಬೇಕು ಲಾಸ್ಟ್ ಟೈಮು ಅದೇ ವರ್ಡ್ ಕ್ವಶನ್ ಬಂದು ಮಿಸ್ ಮಾಡಿದ್ರು ನಿಮ್ಮ ಸೀನಿಯರ್ಸ್ಗೆ ಅದು ಆ ತರದ ಕ್ವಶನ್ ಇದು ಬಂದಿತ್ತು ಯಾವ್ದು ಪೈಪ್ಸ್ ಅಂಡ್ ಸಿಸ್ಟರ್ ಮೇಲೆ ಬಂದಿತ್ತು ಬಟ್ ಆ ಟೈಪ್ ಅಲ್ಲಿ ಎಲ್ಲೂ ಕ್ವಶನ್ ನಾವು ನೋಡೇ ಇದ್ದಿಲ್ಲ ಅದನ್ನ ಅದು ಹಾಫ್ ಫಿಲ್ಡ್ ಟ್ಯಾಂಕ್ ಬಗ್ಗೆ ಒಂದು ಕ್ವಶನ್ ಕೇಳಿದ್ದ ನೀವು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಬೇಕಾದ್ರೆ ನೋಡಿ ಸಿಗುತ್ತೆ ಅದರಲ್ಲಿ ಆ ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ ನೋಡೋಣ ಅದು ಒಂದು ಐಡಿಯಾ ಬರಲಿಲ್ಲ ಅವರಿಗೆ ಸ್ಟಾರ್ಟಿಂಗ್ ಅದು ಕಂಟಿನ್ಯೂ ಮಾಡಕ್ಕೆ ಬಂದಿಲ್ಲ ಪ್ರಾಬ್ಲಮ್ ಅಲ್ಲಿ ಫೋರ್ ಮಾರ್ಕ್ಸ್ ಅದು ಫೋರ್ ಮಾರ್ಕ್ಸ್ ಹೋಗ್ಬಿಡ್ತದೆ ಬಟ್ ಏನೋ ಕಾಂಪ್ಲಿಕೇಟೆಡ್ ಮಾಡ್ತಾನೆ ಸಿಂಪಲ್ ಕೊಟ್ರೆ ಓಕೆ ಏನ್ ಪ್ರಾಬ್ಲಮ್ ಇಲ್ಲ ಇಲ್ಲ ಫೈವ್ ಮಾರ್ಕ್ ಬಂದ್ರೆ ಬರ್ಬೋದು ನಿಮಗೆ ಗೊತ್ತಾಯ್ತಾ ಹಾಗಾಗಿ ಅಡಿಷನಲಿ ಸಾಲ್ವ್ ಮಾಡಿದ್ರೆ ಬೆಟರ್ ಅಷ್ಟಕ್ಕೆ ನೀವು ಸ್ಟಿಕನ್ ಆದ್ರೆ ನಿಮಗೆ ಅಲ್ಲೇ ಬರುತ್ತೆ ಕ್ವಶನ್ ಅಂತ 100% ಅಂತ ಹೇಳಿಕ್ಕೆ ಚಾನ್ಸ್ ಇದೆ ಇಲ್ಲೂ ಅಷ್ಟೇ ಇದರಲ್ಲೂ ಆಟೋಮ್ಯಾಟಿಕ್ ಪ್ರೋಗ್ರೆಷನ್ ಅಲ್ಲಿ ಫೈವ್ ಮಾರ್ಕ್ ಅಲ್ಲಿ ಸಮಟೈಮ್ಸ್ ನಿಮ್ಮ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಆತರ ಕ್ವಶನ್ಸ್ ಕೇಳಿದ್ದೇನೆ ಬಟ್ ಅದೇ ಬೇಸಿಸ್ ಮೇಲೆ ಇದೆ ನೀವು ಅದನ್ನ ಟ್ರೈ ಮಾಡಿದ್ರೆ ಸಾಲ್ವ್ ಮಾಡಬಹುದು ಆತರದ ಕ್ವಶನ್ಗೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ಸಿಂಪಲ್ ಕ್ವಶನ್ಸ್ ಮಾಡಿಸ್ತೀನಿ ನಾನು ನಿಮಗೆ ನಿಮಗೆ ಸ್ವಲ್ಪ ಹೊಸದಂತ ಅನಿಸ್ಬೋದು ಬಟ್ ಈಗ ಅದನ್ನು ಸಾಲ್ವ್ ಮಾಡಿಸ್ಬೋದು ಕಾಮನ್ ಡಿಫರೆನ್ಸ್ ಆಫ್ ದಿ ಎಪಿ ಆಫ್ ದಿ ಎಪಿ 1/ಬಿ comma 1 minus p divided by p comma 1 minus 2p divided by p ಇದೆಲ್ಲ 1 ಮಾರ್ಕ್ ಅಲ್ಲಿ ಅಪಿಯರ್ ಆಗಬಹುದು ನಿಮಗೆ ಅನಿಸುತ್ತೆ ನಾನು ನಿಮಗೆ ಸ್ಟಾರ್ಟಿಂಗ್ ಫಸ್ಟ್ ಕ್ಲಾಸ್ ಅಂತ ಹೇಳಿದ್ದೆ ಡಾಕ್ಯುಮೆಂಟ್ ಪ್ರೋಗ್ರೆಷನ್ ಅಂದ್ರೆ ಲೀಸ್ಟ್ ಅಂದ್ರೆ ಒಂದು 3 ಟರ್ಮ್ಸ್ ಅಂತ ಕೊಟ್ಟೆ ಈಗ ಬರೀ 3 ಟರ್ಮ್ಸ್ ಅಷ್ಟೇ ಕೊಟ್ಟು ಸ್ಟಾಪ್ ಮಾಡಿದ್ದಾರೆ ಫೈನೈಟ್ ಏಪಿ ಅಂತ ಅನ್ಕೊಂಡ್ಬಿಡಿ ನೀವು 3 ಟರ್ಮ್ಸ್ ಅಷ್ಟೇ ಮುಂದೆ ಬರಿಬಹುದು ಬಟ್ ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ 3 ಟರ್ಮ್ಸ್ ಇದೆ ಇದರಲ್ಲಿ ಕಾಮನ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾನೆ ಓಕೆ ಏನ್ ಮಾಡ್ಬೇಕು ನೀವೀಗ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಮಾಡ್ಬೇಕು ಇಲ್ಲ ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್ ಮಾಡ್ಬೇಕು ಹೇಗೆ ಮಾಡಿದ್ರು ಯಾವ್ದಾದ್ರು ಒಂದ್ ಫಾರ್ಮ್ ಮಾಡ್ಬೇಕು ಓಕೆ ಸೊ ಹಾಗಾದ್ರೆ ಈಗ ಇಲ್ಲಿ ನಾನು ಎ ಟು ಮೈನಸ್ ಎ ಒನ್ ಮಾಡ್ಬೇಕು
ಕೊಡ್ತೀನಿ ಎ1 ಎ2 ಎ3 ಅಂತ ಓಕೆ ಸೊ ನಾವು ಡಿ ಇಸ್ ಈಕ್ವಲ್ ಟು ಎ2 ಮೈನಸ್ ಎ1 ಓಕೆ ಸೊ ನಿಮಗೆ ಇಲ್ಲಿ ಫ್ರಾಕ್ಷನ್ ಇದ್ರೆ ಮತ್ತೆ ಪಿ ಇರೋದ್ರಿಂದ ಇದೇನೋ ತುಂಬಾ ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ ಅರ್ಥ ಆಯ್ತಾ ಈ ತರ ಎಲ್ಲ ನೋಡಿರೋದು ಬರೀ ನಂಬರ್ಸ್ ಇಂದ ಮಾಡಿ ಇರ್ತೀರ ಬಟ್ ಇದೇ ರಸ್ ಕಾಂಪ್ಲಿಕೇಟೆಡ್ ಇಲ್ಲ ಈಸಿ ಆಗಿ ಬರುತ್ತೆ ಆನ್ಸರ್ ನೋಡ್ಸೋಕೆ ತುಂಬಾ ಸಿಂಪಲ್ ಇದೆ ಒನ್ ಮೈನಸ್ ಪಿ ಡಿವೈಡೆಡ್ ಬೈ ಪಿ ಮೈನಸ್ ಒನ್ ಬೈ ಪಿ ಟ್ರೈ ಮಾಡಿ ಹೇಳ್ತೀರಿ ಯಾರಾದ್ರೂ ಹೆಸರುತ್ತೆ LCM simplification ಮಾಡಿ denominator ಏನಿದೆ p ಇದೆ ಅಲ್ವಾ ಸೇಮ್ ಇದೆ ಮತ್ತೆ numerator ಅಲ್ಲಿ ಮಾಡ್ಕೊಳ್ಳಿ ಅಷ್ಟೇ 1 minus p minus 1 divided by p ಆಗುತ್ತೆ denominator ಸೇಮ್ ಇರೋದ್ರಿಂದ ಇಲ್ಲಿ plus 1 minus 1 cancel ಆಗುತ್ತೆ minus p divided by p ಬರುತ್ತೆ p ಮತ್ತೆ p cancel ಆಗಿ ಏನು ಆನ್ಸರ್ minus 1 p value minus 1 ಇಷ್ಟೇ ಗೊತ್ತಾಯ್ತಾ ಈಸಿ ಆಗಿ ಬರುತ್ತೆ ಅದು ನೋಡಿದ ತಕ್ಷಣ ನಿಮಗೆ ಸೊ ಇದೇನೋ ತುಂಬಾ ಕಾಂಪ್ಲಿಕೇಟೆಡ್ ಇದೆ ಅಂತ ಅನ್ಸುತ್ತೆ ಇಲ್ಲ ತುಂಬಾ ಸಿಂಪಲ್ ಇದೇ ತರ ಒಂದು ಟೂ ಕ್ವೆಶ್ಚನ್ಸ್ ಕೊಟ್ಟಿರ್ತೀನಿ ಟ್ರೈ ಮಾಡಿ ಫೈಂಡ್ ದ ಕಾಮನ್ ಡಿಫರೆನ್ಸ್ ಸರಿ ಸರಿ ಬೇಡ ಬೇಡ ಈ ತರ ನೋಡಿ ಫಾರ್ ವಾಟ್ ವ್ಯಾಲ್ಯೂ ಆಫ್ ಕೆ ಫಾರ್ ವಾಟ್ ವ್ಯಾಲ್ಯೂ ಆಫ್ ಕೆ For what value of k? K plus 9, k plus 9, comma 2k minus 1, 2k minus 1, and 2k plus 7, 2k plus 7, are the consecutive terms of an AP. Or the third term and 2k plus 7. Are the consecutive terms of an AP. Consecutive terms of an AP. Okay, ill nodi. Three numbers quoted. First to k plus 9. Next to 2k minus 1. Next to 2k plus 9. It already in a given three numbers. So, arithmetic progression alli ide already. ಅರ್ಥಮೆಟಿಕ್ ಪ್ರೋಗ್ರೆಷನ್ ಫಾರ್ಮೇಷನ್ ಮಾಡುತ್ತೆ ಅಂದ್ರೆ ಕಾಮನ್ ಡಿಫರೆನ್ಸ್ ಸೇಮ್ ಇದೆ ಸೇಮ್ ಬರುತ್ತೆ ಅಲ್ವಾ ಇಲ್ಲಿ ಕಾಮನ್ ಡಿಫರೆನ್ಸ್ ತಗೊಂಡ್ರೆ ಏನ್ ಬರುತ್ತೋ ಈ ಟೂ ಟರ್ಮ್ಸ್ ಗೂ ಕಾಮನ್ ಡಿಫರೆನ್ಸ್ ಏನಾಗುತ್ತೆ ಅದೇ ಬರ್ಬೇಕು ಈಗ ಇದನ್ನ ಯೂಸ್ ಮಾಡ್ಕೊಂಡು ನಾವ್ ಏನ್ ಮಾಡ್ಬೇಕು ಕೆ ವ್ಯಾಲ್ಯೂ ಏನ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡ್ಬೇಕು ಫೈಂಡ್ ದ ಕೆ ಅಂತ ಕೊಟ್ಟಿದ್ದಾರೆ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕು ಸೊ ಈಗ ಇಲ್ಲಿ ನೋಡಿ ಸೊ ಫಸ್ಟ್ ಇನಿಷಿಯಲಿ ನಾವ್ ಹೇಳ್ಕೊಡೋಣ ಗಿವನ್ ನಂಬರ್ಸ್ ಅಥವಾ ಗಿವನ್ ಎ ಪಿ ಏನಿದೆ ಅದನ್ನ ತಗೊಳ್ಳೋಣ ಗಿವನ್ ಎ ಪಿ ಏನಿದೆ ಅಂದ್ರೆ ಫಸ್ಟ್ ನಂಬರ್ ಕೆ ಪ್ಲಸ್ ನೈನ್ And then 2k minus 1. Third term 2k plus 7. Okay. So in the nodi, this is a1, a2, a3. On the left. So now a2 minus a1. Okay. A2 minus a1. And right side a2 minus a1 number the calculate madhu bala. A2 minus a1 should be equal to a1 beko. A3 minus a1. These are the equations. So. ಈಗ ಪುಟ್ ಮಾಡ್ತೀನಿ ಅಷ್ಟೇ ಎ ಒನ್ ಎ ಟೂ ಎ ತ್ರೀ ಪ್ಲಸ್ ಎ ಒನ್ ಎ ಟು ಎ ತ್ರೀ ಏನಿದೆ ಪುಟ್ ಮಾಡ್ತಾ ಹೋಗಿ ಅಷ್ಟೇ ಎ ಟೂ ಫಸ್ಟ್ ಇಲ್ಲಿರೋದು ಎ ಒನ್ ಅಲ್ಲ ಓಕೆ ನಾ ಕನ್ಫ್ಯೂಸ್ ಆಗ್ಬಿಡಿ ಎ ಟೂ ಇಲ್ಲಿರೋದು ಎ ಟೂ ಮೀನ್ಸ್ ಟೂ ಕೆ ಮೈನಸ್ ಒನ್ ಅಂಡ್ ದೆನ್ ಮೈನಸ್ ಆಫ್ ಬ್ರಾಕೆಟ್ ಒಳಗಡೆ ತಗೊಳ್ಳಿ ಎ ಒನ್ ಮೀನ್ಸ್ ಕೆ ಪ್ಲಸ್ ನೈನ್ ಓಕೆ ವಿಚ್ ಇಸ್ ಈಕ್ವಲ್ ಟು ಎ ತ್ರೀ ಮೀನ್ಸ್ ಟೂ ಕೆ ಪ್ಲಸ್ ಸೆವೆನ್ ಮೈನಸ್ ವಿತ್ ಇನ್ ದ ಬ್ರಾಕೆಟ್ ಎ ಟೂ ಮೀನ್ಸ್ ಟೂ ಕೆ ಮೈನಸ್ ಮೈನಸ್ ಆದ್ಮೇಲೆ ಮುಂದೆ ಬರುವಂತ ಟರ್ಮ್ಸ್ ಟೂ ಟರ್ಮ್ಸ್ ತ್ರೀ ಟರ್ಮ್ಸ್ ಇದ್ರೆ ಬ್ರಾಕೆಟ್ ಒಳಗಡೆ ಬರ್ಕೋಬೇಕು ಸಿಂಪ್ಲಿಫೈ ಮಾಡಿ ಕೆ ವ್ಯಾಲ್ಯೂ ಏನ್ ಬರುತ್ತೆ ಹೇಳಿ ಇನ್ನೊಬ್ರಿಗೆ ಯಾರಿಗಾದ್ರೆ 18 ಬಂದ್ರೆ ಅದೇ ರೈಟ್ ನೀವೇನಾದ್ರೆ 18 ಕೊಟ್ರೆ ಅಲ್ಲಿ ಫಸ್ಟ್ ಬರ್ತಿದ್ದೀನಪ್ಪ ಅಲ್ಲಿ ಬರುವಂತ ತ್ರೀ ನಂಬರ್ಸ್
ಅರ್ಥಮೆಟಿಕ್ ಪ್ರೋಗ್ರೆಷನ್ ಈ ತರ ಎಲ್ಲ ಕೊಡ್ತಾನೆ. ಓಕೆ, ನೀವು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೇಡಿ, ಹೊಸ ಹೊಸ ಕ್ವಶನ್ ಎಲ್ಲ ಕೊಡ್ತಿರ್ತಾನೆ ಒಂದೊಂದು ಮಾರ್ಕಿಗೆ. ಈಗ ಈ ಸಲ ಬೇರೆ ನಿಮಗೆ ಕೇಸ್ ಸ್ಟಡಿ ಅಂತ ಕೊಟ್ಟಿದ್ದಾರೆ, ಹೌದಾ? ಅವಾಗೆಲ್ಲ ಈ ತರ ಏನಾದ್ರೂ ಕೇಳಿದಾಗ ನಿಮಗೆ, ಸೊ ನೀವು ಅದು ಏನೋ ತುಂಬಾ ಕಾಂಪ್ಲಿಕೇಟೆಡ್ ಇದೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಸಿಂಪಲ್ ಇರುತ್ತೆ, ಏನಾದ್ರೂ ಸ್ವಲ್ಪ ಥಿಂಕ್ ಮಾಡಿ ತಲೆ ಓಡಿಸಿ ಏನಾದ್ರೂ ಟ್ರೈ ಮಾಡ್ತಾವಂದ್ರೆ ಬರುತ್ತೆ. ಏನ್ ಟ್ರೈ ಮಾಡಿದೆ ಹಾಗೆ ಬಿಟ್ರೆ ಬರಲ್ಲ. Then find the common difference. Then find the common difference. Then find the common difference. Okay, one more one first thing that we do. ನೋಡಿ, 14th ಟರ್ಮ್ ಮತ್ತೆ 18th ಟರ್ಮ್ ನಡುವೆ ಇರುವಂತ ಡಿಫ್ರೆನ್ಸ್ 32 ಅಂತ ಹೇಳ್ತಾರೆ. ಇದೊಂದು ಐಡಿಯಾ ತಗೊಂಡ್ರೆ ಹಾಗೆ ಮಾಡಬಹುದು. ಎ 18 ಇಂದ ಎ 14 ವರೆಗೂ ಎಷ್ಟು ಡಿ ಬರುತ್ತೆ ಅಂತ ನೀವು ಕೌಂಟ್ ಮಾಡ್ಕೊಂಡ್ರೆ ಆ ತರನು ಮಾಡಿ 14th ಇಂದ 18th ವರೆಗೆ. ಓಕೆ, ಸೋ ಈಗ ಇಲ್ಲಿ ನೋಡಿ, ಇಲ್ಲಿ 14th ಟರ್ಮ್ ಅಂತ, 15th ಟರ್ಮ್, 16th ಟರ್ಮ್, 17th ಟರ್ಮ್, 18th ಟರ್ಮ್. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಒಂದು ಕಾಮನ್ ಡಿಫ್ರೆನ್ಸ್ ಡಿ, ಇಲ್ಲಿಂದ ಅವ್ರಿಗೆ ಮತ್ತೆ ಡಿ, ಮತ್ತೆ ಡಿ ಅಂದ್ರೆ ಇದು 4D, ಹೌದಾ? ಅಂದ್ರೆ ಡಿ ಎಷ್ಟಾಗುತ್ತೆ? 32 8 ಆಗುತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗಿರುವಂತ ಡಿಫ್ರೆನ್ಸ್ ಟೋಟಲ್ 4D ಆಗುತ್ತೆ. ಆ ಡಿಫ್ರೆನ್ಸ್ 32 ಅಂತ ಹೇಳಿದ್ರೆ, ಅಂದ್ರೆ 4D = 32, D = 32/4, 4 8s = 32, 8 ಆಗುತ್ತೆ. ಇಷ್ಟೇ, ಗೊತ್ತಾಯ್ತಾ? ಈ ಐಡಿಯಾ ಬರ್ಲಿಲ್ಲ ಅಂತ ಮಲ್ಟಿಪ್ಲೈ ಮಾಡಿ 17 ಡಿ ಮೈನಸ್ 17 ಡಿ ಮಲ್ಟಿಪ್ಲೈ ಮಾಡಿ 17 ಡಿ ಮೈನಸ್ 17 ಡಿ ಎ ಪ್ಲಸ್ 17 ಡಿ ಮೈನಸ್ ಎ ಮೈನಸ್ 17 ಡಿ ವಿಚ್ ಈಸ್ ಈಕ್ವಲ್ ಟು 32. ಈ ತರ ಕೊಡ್ಬೋದು ನಿಮಗೆ, ಗೊತ್ತಾಯ್ತಾ? ಬೇರೆ ಬೇರೆ ಟರ್ಮ್ ನಡುವೆ ಡಿಫ್ರೆನ್ಸ್ ಕೊಟ್ಬಿಟ್ಟು, ಇದೇ ಪ್ರಾಬ್ಲಮ್ ಕೊಟ್ಬಿಟ್ಟು ನಿಮಗೆ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅಂದ್ರೆ ಫೈಂಡ್ ದ ಫಸ್ಟ್ ಟರ್ಮ್ ಅಂದ್ರೆ ಏನ್ ಮಾಡ್ತೀರಾ? ಫೈಂಡ್ ಔಟ್ ಮಾಡ್ಬೋದಾ? ಬರುತ್ತಾ? ಚಾನ್ಸ್ ಇಲ್ಲ ಫೈಂಡ್ ಔಟ್ ಮಾಡಕ್. ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಬರಲ್ಲ. ಇಲ್ಲಿ ಇದೇ ಮಾಡಬೇಕು, ಇಲ್ಲೇ ತೋರಿಸ್ತಾರೆ. ಎ ಕ್ಯಾನ್ಸಲ್ ಆಗ್ಬಿಡುತ್ತಲ್ವಾ, ನಮಗೆ ಸಿಗಲ್ಲ. ಎ ಕೇಳಲ್ಲ, ಏನ್ ಕೇಳ್ತಾನೆ? ಕಾಮನ್ ಡಿಫ್ರೆನ್ಸ್ ಕೇಳ್ತಾನೆ. ಸೊ ಈ ತರ ಒನ್ ಮಾರ್ಕ್ ಕ್ವೆಶನ್ ಸುಮಾರು ಇದೆ, ನಾನು ಸೆಂಡ್ ಮಾಡ್ತೀನಿ, ಗೊತ್ತಾಯ್ತಾ? ಅದರಲ್ಲಿ ಪ್ರಾಕ್ಟೀಸ್ ಮಾಡಿ. ಸೊ ನಿಮಗೆ ಜಸ್ಟ್ ಒಂದು 2 ಸ್ಯಾಂಪಲ್ಸ್ ತೋರಿಸಿದ್ದೀನಿ. ಇನ್ನು ಈ 5 ಮಾರ್ಕ್ ಅಲ್ಲಿ ನಿಮಗೆ ಒಂದು 3 ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ. ಆ ಕ್ವೆಶನ್ಸ್ ಅನ್ನ ಕೇಳುವಂತ ಪಾಸಿಬಿಲಿಟಿ ಇದೆ. ಆ ಕ್ವೆಶನ್ಸ್ ನಾನು ಸಾಲ್ವ್ ಮಾಡ್ತೀನಿ. ಓಕೆ, ಸೊ ಅದರಲ್ಲಿ ನೆಕ್ಸ್ಟ್ ಕ್ವೆಶನ್ ಕಂಟಿನ್ಯೂ ಮಾಡಿ. ಥರ್ಡ್ ಒನ್ ಆಯ್ತಲ್ವ, ಫೋರ್ತ್ ಒನ್ ಆಯ್ತು.
एपिसोड का हूँ राइट ऑन The young term of an APV is 1/n. And nth term of an APV is 1/m. 1/m. Then show that its m into n with the ether of the m into n with the m into n find the margin of the m into n with So, ಇದೇ ನಾರ್ಮಲ್ ನಿಮಗೆ ವ್ಯಾಲ್ಯೂ ಲೆಫ್ಟ್ ಸಿಚುಯೇಷನ್ ಅಲ್ಲ ನಾರ್ಮಲಿ ಸಾಲ್ವ್ ಮಾಡೋಣ ಪ್ರಾಬ್ಲಮ್ ಬೇಕು ಸೊ ಬಟ್ ಇಲ್ಲಿ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಎಲ್ಲ ಏನಿಲ್ಲ ಯಾವ್ದು ಕೊಟ್ಟಿಲ್ಲ ವ್ಯಾಲ್ಯೂ ಎಲ್ಲ ಜನರಲ್ ಆಗಿದೆ ಇನ್ ಟರ್ಮ್ಸ್ ಆಫ್ ಎಂ ಮತ್ತೆ ಎನ್ ಅಂತ ಇದೆ ಸರ್ ಓಕೆ ಇದನ್ನ ಮೇನ್ ನಾರ್ಮಲಿ ಆ ಫಾರ್ಮುಲಾ ಬೇಸಿಸ್ ಮೇಲೆ ನಾವು ಇದನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು ಫಸ್ಟ್ ನೋಡಿ ಇದರಲ್ಲಿ ಇನಿಷಿಯಲಿ ಈ ವರ್ಡ್ಸ್ ಅನ್ನ ನೀವು ಬರ್ಕೊಳ್ಳೇಬೇಕು ಲೆಟ್ ಎ ಬಿ ದ ಫಸ್ಟ್ ಟರ್ಮ್ First term and d be the common difference of given a ega given data ಇದೆಯಲ್ಲ ಅದನ್ನ am is equal to 1/n right correct right. so next reverse adhe sentence matte reverse madidre but careful aagi nodidre gothagutte nth term of an ap is andre ide same ap adhe apni progression ide nth term of this ap is again 1/m anta heltare idu nen anta padabodu an is equal to 1/m anta aagutte ee tara artha aita ಫೈಂಡ್ ಔಟ್ ಮಾಡಬೇಕಾಗಿರೋದೇನು m nth ಟರ್ಮ್ ಅಂದ್ರೆ m ಅಂದ್ರೆ ಒಂದು ನಂಬರ್ ಅದೇನೋ ಇದೆ ಗೊತ್ತಿಲ್ಲ n ಅಂದ್ರೆ ಅದೇನೋ ಒಂದು ನಂಬರ್ ಇದೆ ಗೊತ್ತಿಲ್ಲ m into n ಮಾಡಬೇಕು ಪ್ರಾಡಕ್ಟ್ ಮಾಡಬೇಕು ಒಂದು ನಂಬರ್ ಬರುತ್ತೆ ಅಷ್ಟೇ ಟರ್ಮ್ ಫೈಂಡ್ ಔಟ್ ಮಾಡಬೇಕು m into nth ಟರ್ಮ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಾನು ಫೈಂಡ್ ಔಟ್ ಮಾಡಬೇಕಾಗಿರೋದು ಏನು ಅಂತ ನಿಮ್ಮ ಪ್ರಕಾರ ಈಗ a m n ಫೈಂಡ್ ಔಟ್ ಮಾಡಬೇಕು ಅಂತ ಆಗಿದೆ ಅಲ್ವಾ a m n ಈಗ a m n ಅಂದ್ರೆ ಇದನ್ನ ಬರ್ಕೋಬಿಡಿ ನಾನು ಹೇಳ್ತಾ ಇದ್ದೀನಿ a m n ಅಂದ್ರೆ ನಿಮಗೆ a plus ಏನು ಹೇಳ್ತೀರಾ ಇಲ್ಲಿ m into n minus 1 ಯಾಕಂದ್ರೆ ಇಲ್ಲಿ ಹೇಳಿರೋದು ಅಲ್ವಾ ಅದೇ ಬರಬೇಕು 1 m ಇದ್ರೆ m ಬರಬೇಕು n ಇದ್ರೆ n ಬರಬೇಕು ಹೇಳಿದ್ದೀನಿ m into n ಇದ್ರೆ ಇಲ್ಲಿ m into n ಅಂತಾನೆ ಬರಬೇಕು ಹೌದಲ್ವಾ minus 1 into ಈಗ ಇದನ್ನ ತಗೊಂಡು ನಾನು
ಫೈಂಡ್ ಔಟ್ ಮಾಡಕ್ ಹೋದ್ರೆ ಇಲ್ಲಿ ನೋಡಿ ಎ ಇದೆ ಮತ್ತೆ ಡಿ ಇದೆ. ಫೈನಲಿ ನನಗೆ ಬರುವಂತ ಆನ್ಸರ್ ಏನಿದೆಯಲ್ವಾ ಅದು ನಮಗೆ ನಂಬರ್ ತರ ಬರಬಹುದು, ಬಂದ್ರೆ ಬರಬಹುದು, ಬರದೇನೂ ಇರ್ಬೋದು. ನಂಬರ್ ಪರ್ಟಿಕ್ಯುಲರ್ ನಂಬರ್ ಬರ್ಲಿಲ್ಲ ಅಂದ್ರೆ ಫೈನಲಿ ಆನ್ಸರ್ ಯಾವ್ದ್ರ ಯಾವ್ದ್ರೊಳಗಡೆ ಇರುತ್ತೆ ಇನ್ ಟರ್ಮ್ಸ್ ಆಫ್ ಅದು ಅದೇ ಯಾವ ಟರ್ಮ್ಸ್ ಇರ್ಬೋದು ಅದ್ರಲ್ಲಿ ಎಂ ಮತ್ತೆ ಎನ್ ಎ ಇರ್ಬೇಕು. ಅರ್ಥ ಆಯ್ತಲ್ವಾ? ಎ ಮತ್ತೆ ಡಿ ಅಂತ ಅಲ್ಲಿ ಏನು ಉಳ್ಕೋಬಾರ್ದು ನನಗೆ. ಅಂದ್ರೆ ಇಲ್ಲಿ ಓಕೆ ಎಂ ಇಂಟು ಏನಿದೆ, ಇಲ್ಲಿ ಎ ಮತ್ತೆ ಡಿ ಇದೆಯಲ್ವಾ, ಇದನ್ನ ನಾವು ಇನ್ ಟರ್ಮ್ಸ್ ಆಫ್ ಎಂ ಅಂಡ್ ಎನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು. ಎ ಅಂದ್ರೆ ಏನಾಗುತ್ತೆ ಇನ್ ಟರ್ಮ್ಸ್ ಆಫ್ ಎಂ ಅಂಡ್ ಎನ್, ಡಿ ಅಂದ್ರೆ ಏನಾಗುತ್ತೆ ಅದು ಯಾವ್ದ್ರಲ್ಲಿ ಇರ್ಬೇಕು, ಯಾವ ಫಾರ್ಮ್ ಅಲ್ಲಿ ಎಂ ಮತ್ತೆ ಎಂ ಯೂಸ್ ಮಾಡ್ಕೊಂಡೇ ಇರ್ಬೇಕು. ಬೇರೆ ನಂಬರ್ಸ್ ಇದ್ರೆ ಓಕೆ, ನಂಬರ್ಸ್ ಇದ್ರೆ ಪ್ರಾಬ್ಲಮ್ ಇಲ್ಲ ನನಗೆ, ಬಟ್ ಎಂ ಅಂತ ಏನ್ ಇರ್ಬೇಕು ಪ್ರಾಬ್ಲಮ್ ಇಲ್ಲ. ಬಟ್ ಇದ್ರಲ್ಲಿ ಕೊನೆಗೆ ನನಗೆ ಏನಾಗ್ಬೇಕಪ್ಪ, ಎ ಮತ್ತೆ ಡಿ ಇರ್ಬಾರ್ದಪ್ಪ, ಆ ತರ ಆಗ್ಬೇಕು. ಆ ತರ ಮಾಡ್ಕೊಂಡ್ರೆ ಮಾತ್ರ ಎ ಎಂ ಎನ್ ಏನು ಅಂತ ನಾವು ಕರೆಕ್ಟ್ ಆಗಿ ಫೈಂಡ್ ಔಟ್ ಮಾಡ್ಬೇಕು. ಅದು ಬೇಕು ಅಂದ್ರೆ ಈ ಟೂ ಈಕ್ವೇಶನ್ಸ್ ಇಂದ ಎ ಮತ್ತೆ ಡಿ ಏನಾಗುತ್ತೆ ಫೈಂಡ್ ಔಟ್ ಮಾಡ್ಬೇಕು. ಏನ್ ಮಾಡ್ಬೋದು ಮುಂದೆ ನಾವು? ಈ ಮತ್ತೆ ಡಿ ವ್ಯಾಲ್ಯೂ ಬೇಕಪ್ಪ ಇನ್ ಟರ್ಮ್ಸ್ ಆಫ್ ಎಂ ಅಂಡ್ ಎನ್, ಏನ್ ಮಾಡ್ತೀರಾ? ಇಲ್ಲಿವರೆಗೂ ಈ ತರದ ಬೇರೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಮಾಡಿದ್ವಿ, ಬಟ್ ಅಲ್ಲಿ ಇಲ್ಲೆಲ್ಲ ನಂಬರ್ಸ್ ಇತ್ತು. ಹೌದಾ? ಎ ಮತ್ತೆ ಡಿ ಫೈಂಡ್ ಔಟ್ ಮಾಡಕ್ಕೆ ಏನ್ ಮಾಡ್ತೀವಿ? ಈಕ್ವೇಶನ್ ಒನ್ ಅಂಡ್ ಟೂ ಎಲಿಮಿನೇಷನ್ ಮೆಥಡ್ ಮಾಡ್ತಿದ್ವಿ ಅಲ್ವಾ? ಓಕೆ, ಸೊ ಎ ರಿಮೂವ್ ಮಾಡ್ತಿದ್ವಿ, ಆಮೇಲೆ ಡಿ ಫೈಂಡ್ ಔಟ್ ಮಾಡ್ಕೊಂಡು ಆಮೇಲೆ ಎ ಏನು ಅಂತ ಫೈಂಡ್ ಔಟ್ ಮಾಡ್ಕೊಂಡಿದ್ವಿ. ಇಲ್ಲೂ ಅದೇ ತರ ಮಾಡ್ಬೋದಲ್ವಾ? ಈಗ ಈಕ್ವೇಶನ್ ಒನ್ ಮತ್ತೆ ಟೂ ನ ಸಬ್ಟ್ರಾಕ್ಷನ್ ಮಾಡಿದ್ವಿ, ಒನ್ ಮೈನಸ್ ಟೂ ಮಾಡಿದ್ರೆ ಎ ರಿಮೂವ್ ಆಗುತ್ತಲ್ವಾ? ಓಕೆ, ಡಿ ಮಾತ್ರ ರಿಮೈನಿಂಗ್. ಅದು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಡಿ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ಎಂ ಅಂಡ್ ಎನ್ ಅಲ್ಲಿ ಬರುತ್ತೆ. ಅರ್ಥ ಆಗ್ತಿದೆ ಅಂತ ಅನ್ನೋದು ಹಾಗಿದೆ. ಈಗ ಫಸ್ಟ್ ಏನ್ ಮಾಡೋಣ ಅಂದ್ರೆ ಒನ್ ಮೈನಸ್ ಟೂ ಮಾಡೋಣ. ಇಲ್ಲಿ ಎಂ ಎನ್ ಇರೋದ್ರಿಂದ ನಿಮಗೆ ಒಂಥರ ಇದು ಕಾಂಪ್ಲಿಕೇಟೆಡ್ ಅಂತ ಅನಿಸ್ತಾ ಇದೆ. ಹೌದಾ? ನಂಬರ್ ಇದ್ರೆ ನಿಮಗೆ ಎ ಪ್ಲಸ್ ಟೂ ಡಿ ಸಿಗೋ ಟು ಫೈವ್, ಎ ಪ್ಲಸ್ ಸೆವೆನ್ ಡಿ ಸಿಗೋ ಟು ತ್ರೀ ಹಿಂಗಿದ್ರೆ ಒನ್ ಮೈನಸ್ ಬೇಗ ಮಾಡ್ಬಿಡ್ತೀವಿ. ಅಲ್ಲಿ ಎಂ ಮತ್ತೆ ಎನ್ ಇರೋದ್ರಿಂದ ಸ್ವಲ್ಪ ನಿಮಗೆ ಏನಾಗ್ತದೆ ಅನಿಸ್ತಾ ಇದೆ, ಕನ್ಫ್ಯೂಷನ್ ಆಗ್ತದೆ ಅಷ್ಟೇ, ಏನಿಲ್ಲ. ಬರುತ್ತೆ ಅದನ್ನು ಮಾಡ್ಬೋದು. ನೋಡಿ ಒನ್ ಬೈ ಒನ್ ಬರ್ಬೋದು ಈಕ್ವೇಶನ್. ಫಸ್ಟ್ ಈಕ್ವೇಶನ್ ನೋಡಿ, ಎ ಪ್ಲಸ್ ಎಂ ಮೈನಸ್ ಒನ್ ಇನ್ ಟು ಡಿ ಇಸ್ ಈಕ್ವಲ್ ಟು ಒನ್ ಬೈ ಎನ್. ಓಕೆ, ಸೊ ಸೆಕೆಂಡ್ ಈಕ್ವೇಶನ್ ಬರ್ಬೋದು. ಈಗ ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಇಸ್ ಈಕ್ವಲ್ ಟು ಒನ್ ಬೈ ಎಂ. ಸಬ್ಟ್ರಾಕ್ಷನ್ ಆಗಿರೋದ್ರಿಂದ ಸೈನ್ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಎ ಮತ್ತೆ ಮೈನಸ್ ಎ ಕ್ಯಾನ್ಸಲ್ ಆಗಿರುತ್ತೆ. ಈಗ ಡೈರೆಕ್ಟ್ ಆಗಿ ನಂಬರ್ಸ್ ತರ ಆಪರೇಟ್ ಮಾಡೋದು ಹೋಗ್ಬೇಡಿ, ಸ್ವಲ್ಪ ಕೇರ್ಫುಲ್ ನಿಧಾನಕ್ಕೆ ಬರ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಏನು ಆಪರೇಟ್ ಮಾಡಕ್ಕೆ ಹೋಗ್ಬೇಡಿ. ಎಂ ಮೈನಸ್ ಒನ್ ಇಂಟು ಡಿ ಈ ಟರ್ಮ್ ಇಂದ ಸೈನ್ ಈಗ ಮೈನಸ್ ಆಗಿದೆ, ಮೈನಸ್ ಎನ್ ಮೈನಸ್ ಒನ್ ಇಂಟು ಡಿ, ಅದು ಹೇಗೆ ಹಾಗೆ ಬರ್ಬೋದು. ಮುಂದಿನ ಸ್ಟೆಪ್ ಅಲ್ಲಿ ನಾನು ಸಿಂಪ್ಲಿಫೈ ಮಾಡ್ತೀನಿ. ನೋಡಿ ಈಗ ಎಂ ಮೈನಸ್ ಒನ್ ಇಂಟು ಡಿ ಈ ಟರ್ಮ್ ಬರ್ಕೊಂಡು ಹೋಗ್ತಾ, ನೆಕ್ಸ್ಟ್ ಈ ಟರ್ಮ್ ಈಗ ಇಲ್ಲಿ ಬರ್ಕೊಳ್ತೀನಿ, ಬಟ್ ಪ್ಲಸ್ ಬರೀಬಾರ್ದು, ಅದ್ರದ್ದು ಸೈನ್ ಚೇಂಜ್ ಆಗಿದೆ, ಮೈನಸ್ ತಗೋಬೇಕು ಎನ್ ಮೈನಸ್ ಒನ್ ಇಂಟು ಡಿ. ರೈಟ್ ಸೈಡ್ ಅಲ್ಲೂ ಹಾಗೆ, ಅಲ್ಲೇನು ನಾನು ನಂಬರ್ ತರ ಇಲ್ಲ, ಅದು ಓಕೆ ಸ್ಪ್ಲಿಟ್ ಮಾಡೇ ಬರ್ಕೊಡ್ತೀನಿ. ಓಕೆ, ಒನ್ ಬೈ ಎನ್ ಇಲ್ಲ, ಇದು ಒನ್ ಬೈ ಎನ್ ಬರ್ಕೊಂಡಿದ್ದೆ. ನೆಕ್ಸ್ಟ್ ಈ ಟರ್ಮ್ ಬರ್ಕೋಬೇಕು, ಈ ಟರ್ಮ್ ಇನ ಸೈನ್ ಈಗ ಚೇಂಜ್ ಆಗಿದೆ, ಮೈನಸ್ ಆಗಿದೆ, ಮೈನಸ್ ಒನ್ ಬೈ ಎನ್. ಮುಂದೆ ಸಿಂಪ್ಲಿಫೈ ಮಾಡೋಣ. ಇಲ್ಲಿ ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಓಕೆ ಡಿ ಮತ್ತೆ ಡಿ ಪ್ರೆಸೆಂಟ್ ಇದೆ, ಡಿ ನ ಔಟ್ ಸೈಡ್ ತಗೊಳ್ತೀನಿ. ಅರ್ಥ ಆಯ್ತಲ್ವಾ? ಅಂದ್ರೆ ಕಾಮನ್ ತಗೊಳ್ತಾ ಇದ್ದೀನಿ. ಡಿ ಕಾಮನ್ ತಗೊಂಡಾಗ ಇಲ್ಲಿ ರಿಮೈಂಡಿಂಗ್ ನೋಡಿ ಎಂ ಮೈನಸ್ ಒನ್ ಇದೆ. ಓಕೆ, ಸೊ ಈಗ ಇಲ್ಲಿ ಡಿ ಔಟ್ ಸೈಡ್ ಹೋಗಿದೆ, ಇಲ್ಲಿ ರಿಮೈನಿಂಗ್ ಎನ್ ಮೈನಸ್ ಒನ್ ಫಸ್ಟ್ ಇಲ್ಲಿ ಮೈನಸ್ ಸೈನ್ ಇದೆ. ಓಕೆ, ಆ ಮೈನಸ್ ಸೈನ್ ಎನ್ ಮತ್ತೆ ಮೈನಸ್ ಒನ್ ಎರಡಕ್ಕೂ ಅಪ್ಲೈ ಆಗುತ್ತೆ. ಮಲ್ಟಿಪ್ಲೈ ಮಾಡ್ಕೋಬೇಕು ನೀವು, ಈಗ ಮಲ್ಟಿಪ್ಲೈ ಆದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎನ್ ಆಗುತ್ತೆ. ಹೌದಲ್ವಾ? ಅದು ಮೈನಸ್ ಎನ್ ಆಯ್ತು. ಅಂಡ್ ನೋಡಿ ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಆಗುತ್ತೆ, ಪ್ಲಸ್ ಒನ್, ಅಂಡ್ ದೆನ್ ವಿಚ್ ಇಸ್ ಈಕ್ವಲ್ ಟು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮಾಡೋಣ. ಪ್ಲಸ್ ಒನ್ ರೈಟ್ ಸೈಡ್ ಬಂದ್ಬಿಡೋಣ, ಒನ್ ಬೈ ಎನ್ ಮೈನಸ್ ಒನ್ ಬೈ ಎಂ ಇದೆ, ಎಲ್ ಸಿ ಎಂ ಎಂ ಇಂಟು ಎನ್ ಆಗುತ್ತೆ, ಎಲ್ ಸಿ ಎಂ ಎಂ ಇಂಟು ಎನ್. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತೀರಾ, ಸೊ ಈಗ ಎಲ್ ಸಿ ಎಂ ನ ನೀವು ಎನ್ ಇಂದ ಡಿವೈಡ್ ಮಾಡ್ತೀರಾ,
n ಮತ್ತೆ n ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಇರುವಂತ ಏನು ಇಲ್ಲಿ LCM ಅಲ್ಲಿ n ಕ್ಯಾನ್ಸಲ್ ಆಗಿ ರಿಮೈನಿಂಗ್ ಏನು ಇಲ್ಲಿ m ಆ m ನ ಇಲ್ಲಿ ನ್ಯೂಮರೇಟರ್ ಗೆ ಮಲ್ಟಿಪ್ಲೈ ಮಾಡ್ತೀರಾ ಸೋ ಇಟ್ ವಿಲ್ ಬಿಕಮ್ m ಅಂಡ್ ಮೈನಸ್ ಇಟ್ ಇಸ್ ದ ಸೇಮ್ ಥಿಂಗ್ LCM ನ m ಇಂದ ಡಿವೈಡ್ ಮಾಡ್ತೀರಾ m ಕ್ಯಾನ್ಸಲ್ ಆಗುತ್ತೆ ರಿಮೈನಿಂಗ್ n n 1 ಮಿಕ್ಸ್ ಇಟ್ ವಿಲ್ ಬಿಕಮ್ n ಓಕೆ ರೈಟ್ ಸರ್ ಈ ತರ ಆಯ್ತು ಇಲ್ಲಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯ್ತು ರಿಮೈನಿಂಗ್ ನೋಡಿ m ಮೈನಸ್ n ಇಲ್ಲಿ ಇದೆ ಅಂಡ್ ದೆನ್ ಇಲ್ಲಿ ಕೂಡ m ಮೈನಸ್ n ಇದೆ ಡಿವೈಡೆಡ್ ಬೈ m n ಇದೆ ಏನು ಮಾಡ್ಬಹುದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇಲ್ಲಿ m ಮೈನಸ್ 1 ಇದೆ ಇಲ್ಲಿ m ಮೈನಸ್ 1 ಇದೆ ಕ್ಯಾನ್ಸಲ್ ಆಯ್ತು and this will be the last step and this is the value of d in terms of m and n andre d is equal to n bandide 1 by m n andre iga d in terms of m matte n alli namage gottay iga next en madbeku a in terms of m and n alli enagutte find out madkobek adu find out madbeku andre either 1 or 2 tagobek equation yavadaru one tagondu neevu substitution madbeka put d is equal to 1 by mn okay in yavadara tagolli nanu nanu tagolli so next a plus m minus 1 d va 1 divided by mn which is equal to 1 by n idara ओके नेक्स्ट चेंज ಮಾಡಬೇಕಂತ ಹೇಳ್ತೀನಿ ಈ 1 by n ಇದೆಯಲ್ವಾ ಇದನ್ನ ಮಲ್ಟಿಪ್ಲೈ ಮಾಡಿ 1 ಮತ್ತೆ m ಎರಡಕ್ಕೂ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಅರ್ಥ ಆಯ್ತಲ್ವಾ 1 by mn ನ ಈ ಬ್ರಾಕೆಟ್ ಒಳಗಡೆ ಇರುವಂತ ಟರ್ಮ್ ಗೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ ಮಲ್ಟಿಪ್ಲೈ ಮಾಡಿ ಈಗ ಈ ಟರ್ಮ್ ಗೆ ಮಲ್ಟಿಪ್ಲೈ ಮಾಡಿದಾಗ mn ಕ್ಯಾನ್ಸಲ್ ಆಗಿಬಿಡುತ್ತೆ ಏನು ರಿಮೈನಿಂಗ್ 1 by n ಮಾತ್ರ ಇರುತ್ತೆ ಇಲ್ಲಿ ಮೈನಸ್ ಇದೆಯಲ್ವಾ ಪ್ಲಸ್ ಅಂದ್ರೆ ಮೈನಸ್ ಮೈನಸ್ ಬರುತ್ತೆ 1 by mn into 1 ಅಂದ್ರೆ 1 by mn ಇರುತ್ತೆ ಅಂಡ್ ಹಿಯರ್ 1 divided by n ಇದೆ ಹೇಳಿ ಏನು ಮಾಡಬಹುದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಓಕೆ 1 by n ಮತ್ತೆ 1 by n ಕ್ಯಾನ್ಸಲ್ ಆಯ್ತು ಸೋ ಈ ಸ್ಟೇಜ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನನಗೆ ಎ ವ್ಯಾಲ್ಯೂ ಸಿಗ್ತಾ ಇದೆ a is equal to ಏನು ಬರುತ್ತೆ a is equal to 1 by n mn ಅಂದ್ರೆ ಫಸ್ಟ್ ಟರ್ಮ್ ಕಾಮನ್ ಡಿಫರೆನ್ಸ್ ಸೇಮ್ ಇದೆ ಆ ತರದ ಅರ್ಥಕ್ಕೆ ಪ್ರೋಸೆಸ್ ಇದನ್ನ ನೀಡಬಹುದು ಓಕೆನಾ ಈಗ ನೋಡಿ 2 4 6 8 and 2 1 ಇವನ್ ನಂಬರ್ಸ್ ಹೌದಲ್ವಾ ಇದು ಆರ್ಬಿಟ್ರರಿ ಪ್ರೋಸೆಸ್ ಆಗುತ್ತೆ ಇಲ್ಲಿ ಫಸ್ಟ್ ಟರ್ಮ್ ಏನು 2 ಕಾಮನ್ ಡಿಫರೆನ್ಸ್ ಏನು 2 ಇರಬಹುದು ಇದನ್ನ ನೋಡಿ ಅದರ ಕೆಳಗೆ ಏನು ಇಸು ಫಸ್ಟ್ ಟರ್ಮ್ ಮತ್ತೆ ಕಾಮನ್ ಡಿಫರೆನ್ಸ್ ಸೇಮ್ ಬರೋ ತರ ಕೂಡ ಆರ್ಬಿಟ್ರರಿ ಪ್ರೋಸೆಸ್ ಇರುತ್ತೆ ಸೋ ಈಗ ನೀವು ಏನ್ ಮಾಡಬೇಕು ಅಂದ್ರೆ a mn ಅನ್ನು ಫೈಂಡ್ ಔಟ್ ಮಾಡಬೇಕು ಆಗ್ಲೇ ಬರ್ದಿದ್ನಿ ಅಲ್ವಾ ಅದರಲ್ಲಿ a ಮತ್ತೆ d ಪ್ಲೇಸ್ ಇದೆ 1/mn 1/mn ರೂಟ್ ಮಾಡಿ ಸಿಂಪ್ಲಿಫೈ ಮಾಡಬೇಕು ಓಕೆ ಸೋ ಮಾಡಿ ನೋಡೋಣ ನಿಮಗೆ ಸಿಗುತ್ತೆ ಅಂತ ನಾವು a m n = a + m * n - 1 * d ನೋಡೋಣ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಹ್ಮ್ d value 1 by n 1 by m into n ಬರುತ್ತೆ ಇದನ್ನ ಏನು ಮಾಡ್ತಾ ಇದೀವಿ ಈಕ್ವೇಷನ್ ನಂಬರ್ 1 ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಇದೀವಿ 1 ಆರ್ 2 ಅಂತ ತಗೊಬಹುದು ಈಕ್ವೇಷನ್ ನಂಬರ್ 1 as it is ತಗೊಂಡೆ a + m - 1 ಇಲ್ಲಿ d ಇತ್ತಲ್ವಾ ಆ ಪ್ಲೇಸ್ ಗೆ ಈ ವ್ಯಾಲ್ಯೂನ ಪುಟ್ ಮಾಡ್ತೀವಿ y ಅಲ್ಲಿ ರೈಟ್ ಸೈಡ್ ಅಲ್ಲಿ 1 by n ಇತ್ತು ಅದಕ್ಕೆ ತಗೊಂಡಿದ್ದೀನಿ ನೆಕ್ಸ್ಟ್ ಈ 1 by n ಇಲ್ಲಿ 1 ಮತ್ತೆ m ಗೆ ಎರಡಕ್ಕೂ ಮಲ್ಟಿಪ್ಲೈ ಮಾಡ್ತಾ ಇದೀವಿ ಸೋ ದಟ್ ಇಲ್ಲಿ 1 by mn into m ಅಂದ್ರೆ m ಮತ್ತೆ m ಕ್ಯಾನ್ಸಲ್ ಆಗಿ just 1 by n ಮಾತ್ರ ರಿಮೈಂಡ್ ಇದೆ ಬಟ್ ಇಲ್ಲಿ just 1 ಇರೋದಕ್ಕೆ 1 into 1 by mn ಅಂದ್ರೆ 1 by mn ಬರುತ್ತೆ ಬಟ್ ಇಲ್ಲಿ ಮೈನಸ್ ಇದೆ ಪ್ಲಸ್ ಇದೆ ಪ್ಲಸ್ ಇದೆ ಮೈನಸ್ ಮೈನಸ್ ಅಂತ ಬರುತ್ತೆ ಇಲ್ಲಿ 1 by n 1 by m ಕ್ಯಾನ್ಸಲ್ ಇದನ್ನ ರೈಟಿಂಗ್ ಗೆ ಶಿಫ್ಟ್ ಮಾಡಿ 1 by mn ಬರುತ್ತೆ 1 by mn ಬರುತ್ತೆ a mn ನ್ನು ಅದೇ ಅದೇ ಬರುತ್ತೆ 0 ಬರುತ್ತೆ ನೋಡಿ ಟ್ರೈ ಮಾಡಿ ಇಷ್ಟು ಬಂದ
ಪ್ರಿಂಟಿಂಗ್ ಪ್ರಾಬ್ಲಮ್ ಇದೆ ಅಂತ ಏನ್ ಮಾಡಕ್ಕಾಗುತ್ತೆ.